ಎಲ್ರಿಗೂ ಶುಭೋದಯ. ಜಿಲ್ಲಾ ವ್ಯಾಪಿ ಶಿಕ್ಷಕರ ಅನುಭವಾತ್ಮಕ ಆನ್ಲೈನ್ ತರಬೇತಿ ಕಾರ್ಯಕ್ರಮ 2020-21 ಗಣಿತ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ 11 ಜನವರಿಯಿಂದ 15 ಜನವರಿ 2021 ನಡೆಯುತ್ತಿರುವ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಎಲ್ಲರಿಗೂ ಸ್ವಾಗತ. ಈಗ ನಾವು ವೆಬಿನಾರ್ ನ ಶುರು ಮಾಡೋಣ. ಸ್ನೇಹಿತರೆ, ಈ ವೆಬಿನಾರ್ಸ್ ಈ ತರಬೇತಿಗಳು ಡಯಟ್ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಈ ದಿನ ಈಗಾಗಲೇ ಮೇಡಮ್ ಅವ್ರು ಹೇಳ್ದಂಗೆ ಕೋನಗಳು ಅನ್ನೋದು ಮೊದಲನೇ ಟಾಪಿಕ್ ಆಗಿರುತ್ತೆ. ಈ ಮಾಡ್ಯೂಲ್ ಗಣಿತ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಆನ್ಲೈನ್ ತರಬೇತಿ ಆಗಿರುತ್ತೆ. ಈಗ ಭಾರತಿ ಮೇಡಮ್ ಅವರು ಈ ದಿನದ ಆನ್ಲೈನ್ ತರಬೇತಿನ ನಡೆಸ್ಕೊಡ್ತಿರುವಂತಹ ನಮ್ಮ ರಿಸೋರ್ಸ್ ಪರ್ಸನ್ ಅವ್ರು ಪರಿಚಯ ಮಾಡಿಕೊಡ್ತಾರೆ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ದಿನದ ಒಂದು ಎಲ್ ಪಿ ಎಸ್ ಶಿಕ್ಷಕರಿಗಾಗಿ ನಡೆಸ್ತಿರುವಂತಹ ಗಣಿತ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯಿಂದ ಇಬ್ಬರು ನಾವು ಸಂಪನ್ಮೂಲ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಜೊತೆಯಲ್ಲಿ ಸಿ ಡಬ್ಲ್ಯೂ ಸಿ ಅವರು ಕೂಡ ಇರ್ತಾರೆ. ಮೊದಲನೆಯದಾಗಿ ಪ್ರಿಯದರ್ಶಿನಿ ವಿ ಸಿ ಜಿ ಎಂ ಪಿ ಎಸ್ ಜಾಲಮಂಗ್ಲ ಕುಟ್ಕಲ್ ಹೋಬಳಿ ರಾಮನಗರವರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಸಿ ಡಬ್ಲ್ಯೂ ಸಿ ಪರವಾಗಿ ಹಾಗೂ ಸಮಸ್ತ ಶಿಕ್ಷಕರ ಪರವಾಗಿ, ಡಯಟ್ನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ನಂತರ ಶ್ರೀ ಶ್ರೀನಿವಾಸ್ ಜಿ ಜಿ ಎಚ್ ಪಿ ಎಸ್ ಮೇನ್ ಸ್ಕೂಲ್ ರಾಮನಗರ ಟೌನ್ ಅವರು ಕೂಡ ನಮ್ಮಲ್ಲಿ ಈ ದಿನ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಡಯಟ್ ಪರವಾಗಿ, ಸಿ ಡಬ್ಲ್ಯೂ ಸಿ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ನಡೆಸಿ ಅಂತ ಕೇಳ್ಕೊಳ್ತೇನೆ. ನಂತರ ನಮ್ಮ ಸಿ ಡಬ್ಲ್ಯೂ ಸಿ ಭಾಗಿದಾರರಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಶ್ರೀದೇವಿ ವಿ ಎಸ್ ಮತ್ತು ಶರುಣ್ ದೊಡ್ಡಮನಿ ಇಬ್ರು ಸಹ ನಮ್ಮೊಂದಿಗಿದ್ದಾರೆ. ಅವರು ಕೂಡ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಅವರಿಗೆ ಕೂಡ ನಾನು ಸಿ ಡಬ್ಲ್ಯೂ ಸಿ ಪರವಾಗಿ, ದಯತ್ನ ಪರವಾಗಿ, ಸಮಸ್ತ ಶಿಕ್ಷಕರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಿಕ್ಕೆ ನಾನು ಒಂದು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದ. ನಾನು ಈಗ ನಮ್ಮ ಪ್ರೀತಿಯ ಶಿಕ್ಷಕ ನಮ್ಮ ರಿಸೋರ್ಸ್ ಪರ್ಸನ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಎನರ್ಜೈಸಿಂಗ್ ಮಾಡ್ಯೂಲ್ ನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕೆ ರೆಡಿ ಆಗಿದ್ದಾರೆ. ಬನ್ನಿ ನೋಡಿ, ಎಂಜಾಯ್ ಮಾಡೋಣ. ಧನ್ಯವಾದಗಳು ಧಾತ್ರಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ದಿನದ ಕೋನಗಳ ಪರಿಕಲ್ಪನೆಯನ್ನು ನಾವು ಒಂದು ಸನ್ನಿವೇಶದ ಮೂಲಕ ತಗೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಆ ಸನ್ನಿವೇಶ ಒಳಗೆ ಹೋಗೋಣ. ಇಲ್ಲಿ ನೋಡ್ತಿರೋ ಹಾಗೆ ಒಂದು ಜಾಗದಲ್ಲಿ ಇಬ್ರು ಹುಡುಗಿಯರು ನಿಂತಿದ್ದಾರೆ. ಈ ಹುಡುಗಿಯರ ಜೊತೆ ಇನ್ನೊಬ್ಬ ಸ್ನೇಹಿತನು ಕೂಡ ಇರ್ತಾನೆ. ಅವನ ಹೆಸರು ರವಿ. ಇಲ್ಲಿರೋರ್ ಪರಿಚಯ, ಪಿಂಕ್ ಡ್ರೆಸ್ ಹಾಕಿರೋದು ಪಿಂಕಿ ಮತ್ತೆ ಬ್ಲೂ ಡ್ರೆಸ್ ಹಾಕಿರೋದು ನೀಲಾ ಅಂತ. ಇವರು ಮೂರು ಜನ ಶಾಲೆಯ ಒಂದು ರಜೆ ದಿನಗಳಲ್ಲಿ ಆಟ ಆಡ್ತಾ ಇರ್ತಾರೆ. ಆಟ ಆಡ್ತಾ ಇರ್ಬೇಕಾದ್ರೆ ಅವರಿಗೆ ಅಕಸ್ಮಾತ್ ಆಗಿ ಒಂದು ನಕ್ಷೆ ಸಿಗುತ್ತೆ. ಆ ನಕ್ಷೆಯಲ್ಲಿ ಏನಿದೆ ಅಂತ ಎಲ್ಲದನ್ನು ಸ್ವಲ್ಪ ಧೂಳಿರುತ್ತೆ ಅದನ್ನೆಲ್ಲ ಒದ್ರಿ ನೋಡ್ತಾರೆ. ಅದರಲ್ಲಿ ಕೊನೆಯದಾಗಿ ಒಂದು ಮ್ಯಾಜಿಕ್ ಪೆನ್ನಿನ ಒಂದು ಖಜಾನೆ ಅವರಿಗೆ ಕಂಡುಬರುತ್ತೆ. ಇದನ್ನ ಹೇಗಾದ್ರೂ ಮಾಡಿ ತಗೋಬೇಕು ಅಂತ ಮೂರು ಜನನು ಡಿಸ್ಕಸ್ ಮಾಡ್ಕೊಳ್ತಾರೆ. ಸಂಭಾಷಣೆ ನಂತರ ಅವ್ರು ಏನ್ ಮಾಡ್ತಾರೆ, ಸರಿ ಹಾಗಿದ್ರೆ ಇದಕ್ಕೆ ಮೊದ್ಲೇ ನಾವು ನಾಳೆನೆ ಪಯಣನ ನಡೆಸೋಣ ಅಂತ ಹೇಳಿ ಮಾತಾಡ್ಕೊಂಡು ಮರುದಿನ ರೆಡಿ ಆಗ್ತಾರೆ. ಈಗ ನೀವು ನೋಡ್ತಿರೋಂತಹ ಪಿಕ್ಚರ್ ಅದ್ರದ್ದೇ. ಪಿಂಕಿ ಮತ್ತೆ ನೀಲಾ ರೆಡಿ ಆಗಿ ಬ್ಯಾಗ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡು ಬೇಕಾಗಿರುವಂತಹ ನೀರಿನ ವ್ಯವಸ್ಥೆನು ಮಾಡ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಹಾಗಿದ್ರೆ ಅವರ ಮಧ್ಯೆ ಸಂಭಾಷಣೆ ಕೂಡ ನಡೀತಾ ಇದೆ. ಕೇಳಿಸ್ಕೊಳ್ಳೋಣ ಏನ್ ನಡೀತಾ ಇದೆ ಅಂತ. ಹೇ ಪಿಂಕಿ, ಈ ರವಿ ಯಾವಾಗ್ಲೂ ಲೇಟು ನೋಡು, ಇನ್ನ ಬಂದಿಲ್ಲ. ಹೌದು ನೀಲಾ, ಈ ರವಿ ಎಲ್ಲೋದ, ಯಾವಾಗ್ಲೂ ಲೇಟ್ ಮಾಡ್ತಿರ್ತಾನೆ. ಹೇ ನಾ ಬಂದೆ. ಹಾಯ್ ಪಿಂಕಿ. ಹಾಯ್ ನೀಲಾ. ಬಾ ರವಿ, ನಿನ್ಗೋಸ್ಕರ ಎಷ್ಟೊತ್ ವೈಟ್ ಮಾಡೋದು, ಯಾವಾಗ್ಲೂ ಲೇಟ್ ಮಾಡ್ತಿರ್ತೀಯ. ಆಯ್ತು ಆಯ್ತು, ಬೇಜಾರ ಮಾಡ್ಕೋಬೇಡಿ, ಹೋಗೋಣ ಬನ್ನಿ. ಇವರ ಒಂದು ಸಂಭಾಷಣೆಯ ನಂತರ ಆ ನಕ್ಷೆಯನ್ನ ಇಟ್ಕೊಂಡು ನೀವು ನೋಡ್ತಿರ್ಬೋದು, ರವಿ ಕೈಯಲ್ಲಿ ನಕ್ಷೆ ಇದೆ, ರೂಟ್ ಮ್ಯಾಪ್ ಕೂಡ ಮೈಂಡ್ ಅಲ್ಲಿ ಓಡ್ತಾ ಇದೆ. ಮೂರು ಜನನು ಮಾತಾಡ್ಕೊಂಡು ಸರಿ ಹೊರಡೋಣ ಅಂತ ಹೊರಡ್ತಾರೆ. ದಾರಿ ಮಧ್ಯ ಕಾಡುಗಳು ಮತ್ತೆ ಮರಗಳ ನಡುವೆ ನಡ್ಕೊಂಡು ಹೋಗ್ತಾರೆ.
ಹಾಗೆ ಹೋಗ್ತಿರ್ಬೇಕಾದ್ರೆ ನಕ್ಷೆಯ ಪ್ರಕಾರ ಒಂದು ಜಾಗವನ್ನು ತಲುಪ್ತಾರೆ. ಆ ಜಾಗದಲ್ಲಿ ಒಂದು ಗುಹೆ ಸಿಗುತ್ತೆ. ಅಲ್ಲಿ ಮೂರು ಜನನು ನಿಂತ್ಕೊಂಡು ಏನೋ ಮಾತಾಡ್ತಾ ಇದಾರೆ. ಪಿಂಕಿ, ನಂಗಂತೂ ಇಷ್ಟು ದೂರ ನಡೆದು ನಡೆದು ತುಂಬಾ ಸುಸ್ತಾಗಿದೆ, ಸ್ವಲ್ಪ ಕುತ್ಕೊಂಡು ಹೋಗಣ್ವಾ? ಹೇ ನೀಲಾ, ನಾವಿನ್ನು ತುಂಬಾ ದೂರ ಸಾಗ್ಬೇಕು, ನಿನಗೆ ಮ್ಯಾಜಿಕ್ ಪೆನ್ ಬೇಡವಾ? ಇಲ್ಲಿ ರೆಸ್ಟ್ ಮಾಡೋಕೆ ಟೈಮ್ ಇಲ್ಲ ನೀಲಾ, ಬೇಗ ಹೋಗೋಣ ಬನ್ನಿ. ಹಾ ರವಿ, ನೀಲಾ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಮುಂದೆ ಸಾಗೋಣ. ಈ ಮೂರು ಜನ ಮಕ್ಕಳು ಮ್ಯಾಜಿಕ್ ಪೆನ್ನಿನ ಖಜಾನೆನ ಹುಡುಕೋದ್ರಲ್ಲಿ ತುಂಬಾ ಕಾತುರರಾಗಿದ್ದಾರೆ. ಆದ್ರಿಂದ ರೆಸ್ಟ್ನೂ ತಗೊಳ್ದಿರ ಮುಂದುವರಿತಾರೆ. ಹೀಗೆ ಮುಂದುವರಿಬೇಕಾದ್ರೆ ಗುಹೆ ಒಳಗಡೆ ನಡ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಕತ್ಲಾಗತ್ತೆ, ಬಟ್ ಆದ್ರೂ ಹೆದರ್ಕೊಳ್ದಿರ ಹಾಗೆ ಮುಂದೆ ಹೋಗ್ತಾರೆ. ಮುಂದ್ ಹೋಗ್ತಿದ್ದಂಗೆನೆ ಅವರಿಗೆ ಒಂದು ಬೆಳಕ್ ಕಾಣಿಸುತ್ತೆ. ಆ ಬೆಳಕ್ ಹತ್ರ ಹೋಗಿ ನೋಡಿದಾಗ ಅಲ್ಲೊಂದು ಬಾಗ್ಲಿ ಕೂಡ ಕಾಣಿಸುತ್ತೆ. ಈ ಬಾಗ್ಲು ಒಳಗಡೆ ಹೋಗ್ಬೇಕು ಅಂತ ನಕ್ಷೆ ತೋರಿಸ್ತಾ ಇದೆ, ಆದ್ರೆ ಇದ್ರ ಒಳಗಡೆ ಹೋಗ್ಬೇಕು ಅಂತ ನಮ್ಗೆ ಯಾವ ಸೂಚನೆನು ಇಲ್ವಲ್ಲ ಅಂತ ಮಾತಾಡ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಧ್ವನಿ ಕೇಳ್ಬರುತ್ತೆ. ಏ ಮಕ್ಕಳೇ, ನೀವು ಇಲ್ಲಿಂದ ಒಳಗೆ ಹೋಗ್ಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರಿಸ್ಲೇಬೇಕು. ಉತ್ತರ ಹೇಳಿದ್ರೆ ಮಾತ್ರನೇ ಈ ಡೋರನ್ ಓಪನ್ ಆಗೋದು. ಪ್ರಶ್ನೆ ಮಕ್ಕಳ ನೋಡ್ಕೊಳ್ಳಿ, ಬಾಗಿಲಿನ ಎತ್ತರ ಎಷ್ಟು? ಎತ್ತರವನ್ನು ಹೇಳಲು ಯಾವ ಮಾನವನ್ನು ಬಳಸುತ್ತೀರಾ? ಪಿಂಕಿ, ಈ ಪ್ರಶ್ನೆ ನೋಡು, ಈ ಪ್ರಶ್ನೆಗೆ ಉತ್ತರ ನನಗೇನೋ, ಬಾಗ್ಲನ್ನ ನೋಡ್ತಾ ಇದ್ರೆ ಒಂದು 1 meter ಇರ್ಬೋದಾ? ಇಲ್ಲ, ಇದು ತುಂಬಾ ಎತ್ತರವಾಗಿದೆ, ನನಗಂತೂ ಇದು 2 meter ಇರ್ಬೋದು ಅನಿಸ್ತಿದೆ. ನೀನೇನ್ ಅಂತೀಯ ರವಿ? ಹಾ ಪಿಂಕಿ, ನನಗೂ ನೀ ಹೇಳ್ತಿರೋ ಆನ್ಸರ್ ಕರೆಕ್ಟ್ ಅನ್ಸ್ತಾ ಇದೆ, ಅದನ್ನೇ ಹೇಳೋಣ. ಹೇ ಬಾಗಿಲು, ನಿನ್ನ ಪ್ರಶ್ನೆಗೆ ಉತ್ತರ 2 meter, ಸರಿನಾ? ಹಾ ಮಕ್ಕಳ, ನಿಮ್ಮ ಉತ್ತರ ಸರಿಯಾಗಿದೆ. ನೀವು ಈಗ ಒಳಗೆ ಹೋಗ್ಬೋದು, ಬಾಗಿಲು ತೆಗೀತದೆ. ಡೋರ್ ಓಪನ್ ಆಗಿದೆ, ಎಲ್ರು ಒಳಗೆ ಹೋಗೋಣವಾ? ಮಕ್ಕಳು ಜೋಶಲ್ಲಿ ಬಾಗ್ಲು ಓಪನ್ ಆಗಿದೆ ಅನ್ನೋ ಒಂದು ಖುಷಿಯಲ್ಲಿ ಹಾಗೆ ಒಳಗಡೆ ಹೋಗ್ತಾರೆ, ಮೊದಲನೇ ಪ್ರಶ್ನೆಗೆ ಉತ್ತರಿಸ್ಬಿಟ್ಟು. ಹಾಗೆ ಹೋಗ್ತಿದ್ದಂಗೆನೆ ಅವರಿಗೆ ಒಂದು ಕಲ್ಲಿನ ಗುಹೆ ಸಿಗುತ್ತೆ. ಆ ಗುಹೆ ಒಳಗೆ ಹೋಗಕ್ಕೂ ಮುಂಚೆ ಏನೋ ಮಾತಾಡ್ತಾ ಇದಾರೆ. ಏನು ಪಿಂಕಿ ಏನೋ ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಳ್ಳೋಣ. ಏ ನೀಲಾ, ಇದೇನಿದು? ನಾವ್ ಒಳಗೆ ಹೋಗುವಷ್ಟರಲ್ಲಿ ಕಲ್ಲಿನ ಬಾಗ್ಲು ಮುಚ್ಕೊಳ್ತಿದೆ, ಏನ್ ಮಾಡೋದೀಗ? ಏನೋ ಗೊತ್ತಾಗ್ತಾ ಇಲ್ಲ ಪಿಂಕಿ. ಈ ಒಂದು ಸಂದರ್ಭದಲ್ಲಿ ಧ್ವನಿಯ ಮತ್ತೊಂದು ಶಬ್ದ ಕೇಳ್ಬರುತ್ತೆ. ಏನ್ ಹೇಳ್ತಾ ಇದೆ ಧ್ವನಿ ಕೇಳೋಣ. ಹಾ ಮಕ್ಕಳ, ನೀವು ಇಲ್ಲಿಂದ ಒಳಗೋಗ್ಬೇಕಾದ್ರೆ ನಾನು ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನೀವು ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಟ್ರೆ ನೀವು ಒಳಗಡೆಗೆ ಹೋಗ್ಬೋದು. ಪ್ರಶ್ನೆ ನೋಡಿ, ಕಲ್ಲಿನ ತೂಕ ಎಷ್ಟು? ಯಾವ ಮಾನವನ್ನು ಬಳಸುತ್ತೀರಾ? ಅಯ್ಯೋ, ಇಲ್ಲಿ ಇನ್ನೊಂದ್ ಪ್ರಶ್ನೆ ಇದೆಯಲ್ಲ ಪಿಂಕಿ, ಅದ್ರ ತೂಕ ಎಷ್ಟು ಅಂತ ಹೇಳಿದ್ರೆ ಮಾತ್ರನೇ ಅಂತ ಅದು ನಿಲ್ಲದು. ಅಂದಾಜಾಗಿ ನಾನೊಂದು 300 ಅಂತ ಅನ್ಕೊಂತಾ ಇದೀನಿ. 300 kg ಇರ್ಬೋದಾ ಪಿಂಕಿ ಇದು? ಏನಿಲ್ಲ, ಈ ಕಲ್ಲು ಇನ್ನು ಜಾಸ್ತಿ ತೂಕ ಇದೆ ಅನಿಸ್ತಿದೆ. ಅಣ್ಣ ಜಾಸ್ತಿ ಹೇಳೋಣ, ಒಂದ್ 350 kg ಹೇಳೋಣ. ಪಿಂಕಿ, ನನಗೆ ಈಗಲೂ ನೀ ಹೇಳ್ತಿರೋ ಆನ್ಸರ್ ಕರೆಕ್ಟ್ ಅನ್ಸ್ತಾ ಇದೆ, ಅದನ್ನೇ ಹೇಳೋಣ. ಹೇ ಕಲ್ಲು, ನಿನ್ನ ತೂಕ 350 kg, ಸರಿನಾ? ಹಾ ಮಕ್ಕಳ, ನೀವು ಮೂರು ಜನ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಉತ್ತರ ಕೊಟ್ರಲ್ಲ, ಅದನ್ನೇ ಪರಿಗಣನೆ ಮಾಡ್ತಾ ಇದ್ದೀನಿ. ನಿಮ್ಮ ಉತ್ತರ ಸರಿ ಇದೆ, ಬಾಗ್ಲು ಈಗ ನಿಂತ್ಕೊಳ್ಳುತ್ತೆ, ನೀವು ಒಳಗಡೆಗೆ ಹೋಗಿ. ಎರಡನೇ ಪ್ರಶ್ನೆಗೆ ಉತ್ತರಿಸಿ ಮಕ್ಕಳನ್ನು ತುಂಬಾ ಖುಷಿಯಾಗಿ, ಇನ್ನೊಂದ್ ಸ್ವಲ್ಪನೇ ದೂರ ಇದೆ, ನಕ್ಷೆ ತೋರಿಸ್ತಾ ಇದೆ, ಬೇಗನೆ ಮ್ಯಾಜಿಕ್ ಪೆನ್ ಅನ್ನ ತಗೊಂಡ್ಬಿಡೋಣ ಅನ್ನೋ ಒಂದು ಕಾತುರದಲ್ಲಿ ಹೋಗ್ತಾರೆ. ಆ ಕಲ್ಲು ನಿಲ್ಲತ್ತೆ, ಮುಂದೆ ಸಾಕ್ತಾರೆ ಮಕ್ಕಳು. ಮುಂದೆ ಹೋಗ್ತಿದ್ದಂಗೆನೆ ಅವರಿಗೆ ಒಂದು ನದಿ ಸಿಗತ್ತೆ. ರವಿ ಹೇಳ್ತಾನೆ, ಈ ನದಿಯ ಮುಂದೆನೆ ಅಂದ್ರೆ ನದಿಯಲ್ಲಿ ಪಯಣ ಮಾಡಿದ್ರೆ ಮಾತ್ರನೇ ನಮ್ಗೆ ನಕ್ಷೆಯನ್ನ ನಾವು ತಲುಪೋದಕ್ಕೆ ಸಾಧ್ಯ, ಖಜಾನೆಯನ್ನ ತಲುಪೋದಕ್ಕೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಆಗ ಅಲ್ಲಿ ದೋಣಿ ಮಧ್ಯಭಾಗದಲ್ಲಿ ಇರತ್ತೆ, ಇವರು ಸೇತುವೆ ಹತ್ರ ಇರುವುದಿಲ್ಲ. ಇದನ್ನ ಗಮನಿಸಿ ಪಿಂಕಿ ಮತ್ತು ನೀಲಾ ಮಾತಾಡ್ಕೊಳ್ತಾರೆ, ಏನಪ್ಪ ಇದು ಮಧ್ಯ ಇದೆಯಲ್ಲ, ಹೇಗೋಗೋದು ಅನ್ನೋ ತರ ಮಾತಾಡ್ಕೊಳ್ತಾರೆ. ಆಗ ಆ ಧ್ವನಿ ಮತ್ತೆ ಬರುತ್ತೆ. ಏ ಮಕ್ಕಳ,
ದೋಣಿ ನಿಮ್ಮ ಸೇತುವೆ ಹತ್ರ ಬರಬೇಕಾದ್ರೆ ನನ್ನ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡಬೇಕು. ನಿಮ್ಮ ಸೇತುವೆಯ ಪಕ್ಕದಲ್ಲಿ ಒಂದು ಬಿಂದಿಗೆ ಕಾಣಿಸ್ತಾ ಇದೆಯಲ್ಲ, ಆ ಮಡಿಕೆಯ ಒಳಗಿರತಕ್ಕಂತಹ ನೀರಿನ ಪ್ರಮಾಣ ಎಷ್ಟು, ಆ ನೀರನ್ನ ನಾವು ಯಾವ ಮಾನವನ್ನ ಬಳಸಿ ಅಳಿತೀವಿ, ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ದೋಣಿ ಸೇತುವೆ ಹತ್ರ ಬರುತ್ತೆ. ಹೇ ಪಿಂಕಿ ಮತ್ತೆ ರವಿ, ಎಷ್ಟೊಂದು ಪ್ರಶ್ನೆ ಬರ್ತಾ ಇದೆ, ನಾವ್ ಇವಾಗ ಮಧ್ಯೆ ಹೋಗ್ಬೇಕು ಅಂದ್ರೆ ಈ ಪ್ರಶ್ನೆಗೆ ಉತ್ತರಿಸ್ಲೇಬೇಕು. ಈ ಮಡಕೆ ನೋಡ್ತಿದ್ರೆ ನಮ್ ಮನೇಲಿ ನಮ್ಮ ಅಮ್ಮ ಇಟ್ಕೊಂಡಿರೋ ಮಡಕೆ ತರಾನೇ ಇದೆ ಇದು. ಇದ್ರಲ್ಲೊಂದು 10 ಲೀಟರ್ ಇಡ್ಸ್ಬೋದೇನೋ ಪಿಂಕಿ, ನಂಗೆ ಅಷ್ಟೇ ಅನ್ಸ್ತಾ ಇದೆ. ಏನಿಲ್ಲ, ನಿನ್ಗೆ ಇದನ್ನ ನೋಡಿದ್ರೆ 10 ಲೀಟರ್ ಹಿಡಿಯುತ್ತೆ ಅನ್ಸುತ್ತಾ? ನನ್ಗೇನೋ 8 ಲೀಟರ್ ಹಿಡಿಯುತ್ತೆ ಅನ್ಸ್ತಿದೆ. ರವಿ ನಿನ್ಗೆ ಅನಿಸ್ಬೋದು? ನೀವಿಬ್ರು ಯಾವಾಗ್ಲೂ ಬೇರೆ ಬೇರೆ ಆನ್ಸರೇ ಹೇಳ್ತೀರ. ಈ ಸರಿ ನನಗೆ ನೀಲಾ ಹೇಳ್ತಿರೋ ಆನ್ಸರೇ ಕರೆಕ್ಟ್ ಅನ್ಸ್ತಾ ಇದೆ. ಅದನ್ನೇ ಹೇಳೇನೋ. ಹೇ ಡೋಣಿ, ನಿನ್ನ ಪ್ರಶ್ನೆಗೆ ಉತ್ತರ 10 ಲೀಟರ್, ಸರಿನಾ? ಆ ಮಕ್ಕಳ, ಈ ಸರಿನೂ 3 ಜನನೇ ನೀವು ಮಾತಾಡ್ಕೊಂಡು ಉತ್ತರವನ್ನ ಕೊಟ್ಟಿದ್ದೀರಾ. ಕೊನೆಯಲ್ಲಿ ಉತ್ತರವನ್ನ ಕೊಡ್ತಕ್ಕಂಥದ್ದನ್ನೇ ಪರಿಗಣಿಸನೆ ಮಾಡ್ತೀನಿ. ಈ ಉತ್ತರ ಸರಿಯಾಗಿದೆ ಮಕ್ಕಳ. ದೋಣಿ ನಿಮ್ಮ ಸೇತುವೆ ಹತ್ರ ಬಂತು. ಈಗ ದೋಣಿ ಮೇಲೆ ಕೂತ್ಕೊಂಡು ನೀರಿನಲ್ಲಿ ನೀವು ಪಯಣವನ್ನ ಮುಂದುವರಿಸಬಹುದು. ಈ ಒಂದು ಸಂದರ್ಭದಲ್ಲಿ 3 ಜನನು ಈ ಪ್ರಶ್ನೆಗೂ ಉತ್ತರನ ಕೊಟ್ಟು ದೋಣಿಯಲ್ಲಿ ಕೂತು ಪಯಣನ ಮಾಡ್ತಾರೆ. ಆ ರೀತಿ ಮುಂದೆ ಹೋಗ್ತಿದ್ದಂಗೆನೆ ಅವರಿಗೆ ಅಕಸ್ಮಾತ್ ಆಗಿ ಒಂದು ಎದುರು ಬೀಳುತ್ತೆ ಆ ಮೊಸಳೆ. ಹಾ, ಇದನ್ನ ನೋಡಿ ಮಕ್ಕಳು ಗಾಬರಿ ಆಗ್ತಾರೆ. ಅಯ್ಯೋ ಏನಪ್ಪಾ ಮಾಡೋದು ಈಗ ಅಂತ. ಆಗ ಮೊಸಳೆ ಒಂದು ಧ್ವನಿಯನ್ನ ಕೇಳುತ್ತಾ ಇವರ ಭಯಕ್ಕೆ ಒಂದು ಉತ್ತರನ ಕೊಡುತ್ತೆ. ಆ ಧ್ವನಿ ಏನ್ ಹೇಳುತ್ತೆ ಕೇಳಿಸ್ಕೊಳ್ಳೋಣ. ಮಕ್ಕಳೇ ಭಯಗೊಳ್ಳಬೇಡಿ, ನಾನು ನಿಮ್ಮನ್ನ ತಿನ್ನೋದಿಲ್ಲ ಅಂದ್ರೆ ನಾನು ಕೇಳ್ತಕ್ಕಂತ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಉತ್ತರ ಕೊಟ್ಟಿದ್ದೆ ಆದ್ರೆ ನಾನು ನಿಮ್ಮನ್ನ ತಿನ್ನೋದಿಲ್ಲ. ನೋಡಿ, ನಿಮಗೆ ನನ್ನ ಬಾಯಿ ಕಾಣಿಸ್ತಾ ಇದೆಯಲ್ಲ, ಆ ಬಾಯಿಯನ್ನ ತೆರ್ಕೊಂಡಿದ್ದೀನಿ. ನನ್ನ ಬಾಯಿಯ ಅಗಲ ಎಷ್ಟಿದೆ ನಿಖರವಾಗಿ ಹೇಳಿ, ಮುಂದೆ ಹೋಗಿ. ಅಯ್ಯೋ ಪಿಂಕಿ, ಇದು ಏನಾಗ್ತಿದೆ ಅಂದ್ರೆ ಅದನ್ನ ನೋಡ್ತಾ ಇದ್ರೇನೆ ಭಯ ಆಗ್ತಾ ಇದೆ. ಆದ್ರೂ ಇವಾಗ ಆನ್ಸರ್ ಹೇಳಲೇಬೇಕಲ್ವಾ? ಆನ್ಸರ್ ಹೇಳಲಿಲ್ಲ ಅಂದ್ರೆ ನಾವು ಮುಂದೆ ಹೋಗಕ್ಕಾಗಲ್ಲ. ಅದು ನೋಡ್ತಾ ಇದ್ರೆ ನನ್ಗೆ ಆ ತುದಿ ನೋಡು, ನಂಗೊಂದು 10 ಸೆಂಟಿಮೀಟರ್ ತೆಗ್ದಿದೆ ಅನ್ನಿಸ್ತಾ ಇದೆ. ಪಿಂಕಿ, ನಿಂಗೆ ಏನ್ ಅನ್ನಿಸ್ತಾ ಇದೆ? ಬೇಗ ಹೇಳ್ಬಿಡು. ಏನಿಲ್ಲ, ನನಗೂ ಅಷ್ಟೇ, ಮೊಸಳೆ ಅಂದ್ರೆ ತುಂಬಾ ಭಯ. ಅದ್ರಲ್ಲೂ ಅದು ಬಾಯಿ ನೋಡು ಯಾವ ರೀತಿ ತೆರ್ಕೊಂಡಿದೆ ಅಲ್ವಾ. ನನಗೇನೋ ಅದ್ರ ಬಾಯಿ ನೋಡ್ತಾ ಇದ್ರೆ ಒಂದ 15 ಸೆಂಟಿಮೀಟರ್ ಅಷ್ಟು ತೆರೆದಿರ್ಬೋದು ಅನ್ಸ್ತಿದೆಯಪ್ಪ. ರವಿನ ಕೇಳೋಣವಾ? ಪಿಂಕಿ ಮತ್ತು ನೀಲಾ, ನೀವು ಹೇಳ್ತಿರೋ 2 ಆನ್ಸರ್ ತಪ್ಪು. ಇದನ್ನು ಕೋಣದಿಂದ ಅಳಿಯಬೇಕು. ಇದು ಅಂದಾಜು 30 ಡಿಗ್ರಿ ಇರಬಹುದು. ಹೇ ಮೊಸಳೆ, ನಿನ್ನ ಪ್ರಶ್ನೆಗೆ ಉತ್ತರ 30 ಡಿಗ್ರಿ, ಸರಿನಾ? ಬುದ್ಧಿವಂತ ಮಕ್ಕಳು ನೀವು, ಚಾಂಡ್ರಿದ್ದೀರಾ, ಸರಿಯಾದ ಉತ್ತರನೇ ಕೊಟ್ಟಿದ್ದೀರಾ. ಸರಿ, ನಾನೀಗ ನೀರಿನಲ್ಲಿ ಮುಳುಗ್ಕೋತೀನಿ, ನೀವು ಮುಂದಕ್ಕೆ ಪಯಣವನ್ನ ಮಾಡಿ. ನನ್ಗೀಗ ಭಯ ಹೋಯ್ತು, ಮುಂದೆ ಸಾಗ್ಬೋದು. ತಮ್ಮ ಪಯಣನ ಪ್ರಶ್ನೆಗೆ ಉತ್ತರಿಸಿ ಮುಂದೆ ಹೋಗ್ತಾರೆ. ಈ ಪ್ರಶ್ನೆಗಳಿಗೆ ಉತ್ತರ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟು ಮಕ್ಕಳು ಹೋದಾಗ ಅವರಿಗೆ ಮ್ಯಾಜಿಕ್ ಪೆನ್ನಿನ ಖಜಾನೆ ಇರುವಂತಹ ಜಾಗನ ತಲುಪ್ತಾರೆ. ತಲುಪಿದ ಕೂಡಲೇ ಅವರಿಗೆ ಮ್ಯಾಜಿಕ್ ಪೆನ್ನು ಕೂಡ ಸಿಗುತ್ತೆ. ಈ ಮ್ಯಾಜಿಕ್ ಪೆನ್ನಿನ ಸಿಕ್ಕಿದ ತಕ್ಷಣ ಖುಷಿಲಿ ಮಕ್ಕಳು ಸರಿ ಸರಿ ಹಾಗಿದ್ರೆ ಬನ್ನಿ ವಾಪಸ್ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡು ಆ ಕಾಡಿನ ಪಯಣನ ಮುಂದುವರಿತಾರೆ. ಆಗ ಆ 3 ಜನ ಹೋಗಿ ನಡೀತಾ ಇರ್ಬೇಕಾದ್ರೆ ಅಲ್ಲೊಂದು ದೃಶ್ಯ ನೀಲಾಗೆ ಕಾಣ್ಬೀಳತ್ತೆ. ಅದ್ರ ಬಗ್ಗೆ ನೀಲಾ ಏನೋ ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಳ್ಳೋಣ. ಹೇ ಪಿಂಕಿ ಮತ್ತೆ ರವಿ, ನೀವಲ್ಲಿ ನೋಡ್ತಾ ಇದ್ದೀರಾ? ಅಲ್ಲೊಂದು ದೃಶ್ಯ ಕಾಣಿಸ್ತಾ ಇದೆ ಕೋತಿಗಳದು. ಹಾ, ಅದ್ರ ಬಗ್ಗೆ ನೋಡ್ತಿದ್ದಂಗೆನೆ ನಂಗೊಂದು ಕತೆ ಜ್ಞಾಪಕ ಬರ್ತಾ ಇದೆ, ನಾನ್ ನಿಮ್ಗೊಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ 2 ಕೋತಿಗಳು ಏನ್ ಮಾತಾಡ್ಕೊಂಡ್ ಇದಾವೆ ಅಂದ್ರೆ, ಒಂದ್ ಕೋತಿ ಹೇಳ್ತಾ ಇದೆ ನಾನು ವೀಕ್ ಅಂತ, ಅಂದ್ರೆ ನನಗೆ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದೆ. ಅದೇ ರೀತಿ ಇನ್ನೊಂದು ತುಂಬಾ ಬಲವಾಗಿದೆ. ಇದನ್ನ ನೋಡಿ ಆ ವೀಕ್ ಆಗಿರುವಂತಹ ಕೋತಿ, ಇದು ಯಾವಾಗ್ಲೂ ಏನು ಸರಿಯಾಗಿ ತಿನ್ನಲ್ಲ ಮಾಡಲ್ಲ, ಆದ್ರೂ ಹೇಗೆ ಸ್ಟ್ರಾಂಗ್ ಆಗಿದೆ ಸರಿ ಆಗಿದ್ರೆ ಅಂತ ಹೇಳಿ, ನಾನು ಚೆನ್ನಾಗಿ ತಿಂತೀನಿ ಅಂತ ತಿನ್ನಕ್ಕೆ ಶುರು ಮಾಡುತ್ತೆ. ಆದ್ರೆ ಆಗ ಇನ್ನೊಂದು ಕೋತಿ ಹೇಳುತ್ತೆ, ಬರೀ ತಿನ್ನೋದ್ರಿಂದ ಮಾತ್ರ ಬಲವಾಗಿರಕ್ ಆಗೋದಿಲ್ಲ ಮತ್ತೆ ಶಕ್ತಿವಂತ ಆಗಿರಕ್ ಆಗಲ್ಲ, ಅದಕ್ಕೆ ನಾವು ಚೆನ್ನಾಗಿ ವ್ಯಾಯಾಮ ಮಾಡ್ಬೇಕು, ಯೋಗಗಳನ್ನ ಮಾಡ್ಬೇಕು, ಪ್ರಾಣಾಯಾಮ ಮಾಡ್ಬೇಕು,
ಈ ತರ ಸೈಕ್ಲಿಂಗ್ ಎಕ್ಸಸೈಸಸ್ ಎಲ್ಲ ಮಾಡಿದ್ರೆ ಮಾತ್ರನೇ ನಾವು ಒಳ್ಳೆ ಆರೋಗ್ಯನ ಸಂಪಾದನೆ ಮಾಡೋದಕ್ಕೆ ಆಗತ್ತೆ ಅಂತ ಹೇಳುತ್ತೆ. ಇದನ್ನ ಹೇಳ್ತಿದ್ದಂಗೆನೆ ಆ ಕೋತಿಗಳು ಮಾತಾಡ್ಕೊಳ್ಳುತ್ತೆ. ಅಂದ್ರೆ ಯಾವ್ಯಾವ್ದು ಆರೋಗ್ಯಕ್ಕೆ ಒಳ್ಳೇದು ಅಂತ ಮಾಡ್ಬೇಕಾದ್ರೆ ಪ್ರಾಣಾಯಾಮ ಯೋಗಾಸನ ಇದನ್ನೆಲ್ಲ ಮಾಡಿದ್ರೆ ಒಳ್ಳೇದು ಅಂತ ಎರಡು ಮಾತಾಡ್ಕೊಳ್ಳುತ್ತೆ ಅಂತ ನೀಲಾ ಪಿಂಕಿ ಮತ್ತೆ ರವಿಗೆ ಹೇಳ್ತಾಳೆ. ಪಿಂಕಿ ಮತ್ತೆ ರವಿ ನೋಡ್ತಾ ನೋಡ್ತಾ ಯೋಚನೆ ಮಾಡ್ತಿರ್ತಾರೆ. ಆಗ ನೀಲಾ ಪ್ರಶ್ನೆನ ಕೇಳ್ತಾಳೆ, ಏನು ಪಿಂಕಿ ಮತ್ತೆ ರವಿ ನೀವು ಪ್ರತಿದಿನ ವ್ಯಾಯಾಮ ಮಾಡ್ತೀರಾ? ಸರಿ, ನಿಮ್ಗೆ ಎರಡು ಆಪ್ಷನ್ಸ್ ಕೊಡ್ತಾ ಇದ್ದೀನಿ, ಹೌದು ಮತ್ತೆ ಇಲ್ಲ. ಇದೆರಡಕ್ಕೆ ನೀವು ಆನ್ಸರ್ ಮಾಡ್ಬೇಕು. ಹೌದು ನೀಲಾ, ನೀನು ಯೋಗದ ಬಗ್ಗೆ ಹೇಳ್ತಿದಂಗೆ ನನಗೂ ಸಹ ನನ್ನ ಹಳೆಯ ಲೈಫ್ ನೆನಪಾಗ್ತಿದೆ. ಅಂದ್ರೆ ನಾನು ಚಿಕ್ಕವಳಿದ್ದಾಗ ನಮ್ಮಅಪ್ಪ ನನಗೆ ಯೋಗಾಸನವನ್ನ ಹೇಳ್ಕೊಡ್ತಿದ್ರು. ನಿನ್ ಗೊತ್ತಾನಿಲ್ಲ, ಉತ್ತಮ ಆರೋಗ್ಯ ಸದೃಢ ದೇಹ ಹೊಂದಲು ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಅಂತೆ. ಅಪ್ಪ ನನಗೆ ಹೆಚ್ಚಾಗಿ ಸೂರ್ಯ ನಮಸ್ಕಾರವನ್ನ ಹೇಳ್ಕೊಡ್ತಿದ್ರು. ಚಿತ್ರದಲ್ಲಿ ನೋಡ್ತಿದ್ಯಲ್ವಾ, ಸೂರ್ಯ ನಮಸ್ಕಾರದಲ್ಲಿ ಎಷ್ಟೊಂದು ಆಸನಗಳಿವೆ, ಅವೆಲ್ಲವನ್ನ ನಾವು ಮಾಡ್ತಿದ್ವಿ. ಜೊತೆಗೆ ಪ್ರಾಣಾಯಾಮ ಕೂಡ ಮಾಡ್ತಿದ್ದೆ. ಆದ್ರಿಂದ ನಾನು ಸದೃಢವಾಗಿದ್ದೇನೆ, ಗೊತ್ತಾನಿಲ್ಲ. ಪಿಂಕಿ, ಒಳ್ಳೆ ವಿಷಯ. ಹಾಗಿದ್ರೆ ಪಿಂಕಿ, ನನಗೊಂದು ಪ್ರಶ್ನೆ ಮೂಡ್ತಾ ಇದೆ. ಈ ಯೋಗದ ಭಂಗಿಗಳನ್ನ ನಮ್ ತರಗತಿ ಅಂದ್ರೆ ತರಗತಿ ಕೋಣೆಗಳಲ್ಲಿ ಯಾವ ಒಂದು ಪರಿಕಲ್ಪನೆಗೆ ಸಂಬಂಧಿಸಬಹುದು? ಇದನ್ನು ಕೂಡ ನಾನು ನಿನಗೂ ಕೇಳ್ತಾ ಇದ್ದೀನಿ, ಹಾಗೆ ನಮ್ಮ ಸ್ನೇಹಿತರಿಗೂ ಕೇಳ್ತಾ ಇದ್ದೀನಿ. ಪಿಂಕಿ, ನೀನ್ ರೆಡಿನಾ? ಹೂನಿಲ್ಲ. ರವಿ, ನೀನು ರೆಡಿನಾ? ಹಾ, ನಾನ್ ಕೂಡ ರೆಡಿ. ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ಕೇಳ್ತೀನಿ, ಕರೆಕ್ಟ್ ಆಗಿರೋ ಆನ್ಸರ್ ನ ಹೇಳ್ಬೇಕು ನೀವು. ಹಾಗಿದ್ರೆ ನಿಮ್ಮ ಆನ್ಸರ್ ಏನಾಗಿತ್ತು ಪಿಂಕಿ? ಹಾನಿಲ್ಲ, ಆ ಭಂಗಿಗಳಲ್ಲಿ ಕೋನಗಳನ್ನ ನಾವು ನೋಡಬಹುದು, ಅದಕ್ಕೆ ನಾನು ಕೂಡ ಕೋನಗಳು ಅಂತಾನೆ ಆನ್ಸರ್ ಮಾಡಿದೀನಿ. ಹಾ, ನೀನ್ ಹೇಳ್ದಂಗೆ ಮುಂಚೆ ಹೇಳಿದೆ ಅಲ್ವಾ, ನೀನು ಯೋಗಾಸನಗಳನ್ನು ಮತ್ತೆ ವ್ಯಾಯಾಮ ಮಾಡೋದು, ಪ್ರಾಣಾಯಾಮ ಮಾಡೋದು, ಇದೆಲ್ಲ ಮಾಡ್ಬೇಕಾದ್ರೆ, ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಅಂತೂ ಎಷ್ಟೊಂದು ರೀತಿಯಾದಂತಹ ಭಂಗಿಗಳನ್ನ ನಾವು ನೋಡ್ತೀವಿ. ಅದ್ ಎಲ್ಲಾ ಭಂಗಿಗಳು ನಮ್ಮ ತರಗತಿ ಕೋಣೆಯಲ್ಲಿ ಕೋನಗಳಿಗೆ ಸಂಬಂಧಿಸಬಹುದಾದ ವಿಷಯವನ್ನು ನಾವು ತಗೊಂಡ್ ಹೋಗ್ಬೋದು ಅಲ್ವಾ? ಕೆಲವು ವರ್ಷಗಳ ನಂತರ ಪಿಂಕಿ, ನೀಲಾ ಮತ್ತೆ ರವಿ ಇವರು ಮೂರು ಜನ ಮತ್ತೆ ಸಿಗ್ತಾರೆ. ಈ ಖಜಾನೆದು ಇದೆಲ್ಲ ಮುಗಿದ ನಂತರ ತಮ್ಮ ಮುಂದುವರಿದ ಏನು ಸ್ಟಡೀಸ್ನ ಮುಗಿಸ್ಕೊಂಡು ಮೀಟ್ ಮಾಡ್ತಾ ಇದಾರೆ. ಈಗ್ಲೂ ಇಲ್ಲಿ ಸಂಭಾಷಣೆ ಕೇಳಿ ಬರ್ತಿದೆ, ಕೇಳಿಸ್ಕೊಳ್ಳೋಣ. ಹಾಯ್ ನೀಲಾ. ಹಾಯ್ ಪಿಂಕಿ. ಹಾಯ್ ರವಿ. ಹಾಯ್ ಪಿಂಕಿ. ನಿಮ್ಮನ್ನೆಲ್ಲ ಮೀಟ್ ಮಾಡಿ ಎಷ್ಟು ವರ್ಷಗಳಾಯ್ತಲ್ವಾ, ಮತ್ತೆ ಭೇಟಿ ಮಾಡಿದ್ದು ತುಂಬಾ ಖುಷಿ ಆಗ್ತಿದೆ. ಹಾ ನೀಲಾ, ರವಿ ನಿಮ್ಗೆ ನನ್ ಫ್ರೆಂಡ್ ಪರಿಚಯ ಮಾಡ್ಕೊಡ್ತೀನಿ. ನೋಡಿ, ಇವನು ನನ್ ಫ್ರೆಂಡ್ ಶ್ರೀನಿ ಅಂತ. ನಾವಿಬ್ರು ಒಟ್ಟಿಗೆ ಒಂದೇ ಕಾಲೇಜ್ನಲ್ಲಿ ಓದ್ತಿದ್ದು. ನೀಲಾ, ರವಿ ನಾವೆಲ್ಲ ಟ್ರೆಸರೆಂಟ್ ಮುಗಿಸ್ಕೊಂಡು ಹೋದ್ಮೇಲೆ ಕೆಲವು ವರ್ಷಗಳ ನಂತರ ನನ್ಗೆ ಆರ್ಕಿಟೆಕ್ಚರ್ ನಲ್ಲಿ ಇಂಟ್ರೆಸ್ಟ್ ಆಯ್ತು. ಸೊ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕು ಅಂತ ರೋಮ್ಗೆ ಹೋಗಿದ್ದೆ. ನೀಲಾ, ಅಲ್ಲಿ ನಾನು ಅದ್ಭುತವಾದ ಹಿಸ್ಟೋರಿಕಲ್ ಮೋನ್ಯುಮೆಂಟ್ ನೋಡಿದೆ. ಗೊತ್ತಾ, ನೀನು ನನ್ನ ಅಕಸ್ಮಾತ್ ಅಲ್ಲಿ ಏನ್ ನೋಡಿರ್ಬೋದು ಅಂತ ಗೆಸ್ ಮಾಡಕ್ ಆಗುತ್ತಾ ನೀಲಾ ನಿನ್ಗೆ? ಪಿಂಕಿ, ರೋಮ್ ಅಂದಿದ ತಕ್ಷಣ ರೋಮಾಂಚನ ಆಗದಂತೂ ಪಕ್ಕ, ಆದ್ರೆ ನಿನ್ ಯಾವ ಸ್ಥಳದ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಗೊತ್ತಾಗ್ತಾ ಇಲ್ವಲ್ಲ? ಹಾ ಖಂಡಿತ ನೀಲಾ, ಅಲ್ಲಿ ಅದ್ಭುತವಾಗಿರ್ತಕ್ಕಂತ ಪೀಸಾ ವಾಲು ಗೋಪುರವನ್ನ ನೋಡಕ್ ಹೋಗಿದ್ದೆ. ನೋಡು, ನಿನ್ಗೋಸ್ಕರ ಫೋಟೋ ತಂದಿದೀನಿ, ಗಮನಿಸು ಎಷ್ಟು ಅದ್ಭುತವಾಗಿದೆ ಈ ಬಿಲ್ಡಿಂಗ್ ಅಲ್ವಾ ನೀಲಾ? ಹಾ ಪಿಂಕಿ. ಹಾ ನೀಲಾ, ಇದರ ವಿಶೇಷತೆಯನ್ನ ನೀನೇ ಹೇಳ್ಬೋದು. ನೋಡು, ಈ ಪೀಸಾ ವಾಲು ಗೋಪುರ ನೇರವಾಗಿದೆಯೋ ಅಥವಾ ವಾಲ್ ಇದೆಯೋ? ಹಾ, ನೀನ್ ಹೇಳ್ತಿರಂಗೇನೆ ಇದು ವಾಲ್ ಕೊಂಡ್ರೆ ಇದೆ ಪಿಂಕಿ. ಹಾ, ಇದೇ ಅದರ ವಿಶೇಷತೆ. ಹಾಗಾದ್ರೆ ಎಷ್ಟು ವಾಲ್ ಇದೆ ಅಂತ ಹೇಳ್ತೀಯ ನೀಲಾ? ಒಂದು ಅಂದಾಜು ನನಗೆ ಒಂದ್ 10 degrees ಅನ್ಸ್ತಾ ಇದೆ ಪಿಂಕಿ. ಹೌದಾ? ಅಯ್ಯೋ ನೀಲಾ, ಅದೇನಾದ್ರೂ 10 degrees ವಾಲ್ ಇದ್ರೆ ಗೋಪುರ ಬೀಳೋ ಅಂತಕ್ಕೆ ಹೋಗ್ಬಿಡ್ತಿತ್ತು. ಇದು ಪ್ರಸ್ತುತ 3.97 degrees ಅಂದ್ರೆ 4 degrees ಅಷ್ಟು ವಾಲ್ ಇದೆ. ಇದನ್ನು ನಿರ್ಮಿಸಿದಂತ ಮಹಾನ್ ಆರ್ಕಿಟೆಕ್ಟರ್ ಬ್ಯಾಬಿನೋ ಪಿಸಾನೋ ಅಂತ. ಅವರು ಪ್ಲಾನ್ ಹಾಕಿದ್ದು ಈ ಬಿಲ್ಡಿಂಗ್ ನೇರವಾಗಿರ್ಬೇಕು ಅಂತಾನೆ. ಆದ್ರೆ ಆ ಸಂದರ್ಭದಲ್ಲಿ ಆಗ ಭೂಮಿ ಅಷ್ಟು ಗಟ್ಟಿ ಆಗಿಲ್ಲದೆ ನಿರ್ಮಾಣ ಹಂತದಲ್ಲೇ 5.5 degrees ಅಷ್ಟು ವಾಲ್ತು. ಆದ್ರೆ ಕುಸ್ತೋಗ್ಲಿಲ್ಲ. ಕಾಲಕ್ರಮೇಣ ಪುನರ್ ನಿರ್ಮಾಣ ಕಾರ್ಯ ಮಾಡಿದಾಗ 5.5 degrees ತರಲಾಗುತ್ತೆ. ಪ್ರಸ್ತುತ 4 degrees ಅಷ್ಟು ವಾಲುವಂತೆ ಪುನರ್ ನಿರ್ಮಾಣವನ್ನ ಮಾಡಿದ್ದಾರೆ.
ಆದ್ರೆ ನಿಲ್ಲ, ನೀನ್ ಇಲ್ಲಿ ಗಮನಿಸು, ಇದ್ರ ಪಕ್ಕ ಒಂದ್ ಪಿಲ್ಲರ್ ಇದೆ ಅಂತ ಊಹಿಸ್ಕೊ. ವಾಲ್ ಗೋಪುರದ ಪಕ್ಕ ನೇರವಾದ ಪಿಲ್ಲರ್, ಓಕೆ? ಅದ್ರಿಂದ ಗಮನಿಸಿದಾಗ ಇದು 4 ಡಿಗ್ರಿಯಷ್ಟು ವಾಲ್ ಇದೆ. ಇದೇ ಅದರ ವಿಶೇಷತೆ. ಈ ಪೀಸಾ ವಾಲ್ ಗೋಪುರದ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ ಇದು 55.86 ಮೀಟರ್ ಅಷ್ಟು ಎತ್ತರವಾಗಿದೆ. ಇದರಲ್ಲಿ 296 ಸ್ಟೆಪ್ಸ್ ಗಳಿವೆ. ಇದೇ ಅದರ ಮತ್ತೊಂದು ವಿಶೇಷತೆನಿಲ್ಲ, ಈ ಅದ್ಭುತವಾದ ಕಟ್ಟಡವನ್ನು ಕಟ್ಟಬೇಕಾದ್ರೆ ಇಂಜಿನಿಯರ್ ಆಗಿರ್ಬೋದು ಅಥವಾ ಆರ್ಕಿಟೆಕ್ಟ್ ಆಗಿರ್ಬೋದು, ಅವರಿಗಂತೂ ಕೋನಗಳ ಜ್ಞಾನ ಇರ್ಲೇಬೇಕು. ಅವರು ಕೋನಗಳ ಜ್ಞಾನವನ್ನ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ನಿಲಾ, ಇದಾದ ನಂತರ ನಾನು ಇನ್ನೊಂದ್ ಪ್ಲೇಸ್ ಹೋದೆ. ಅದ್ ಯಾವ್ದಪ್ಪ ಅಂದ್ರೆ ಈಜಿಪ್ಟ್. ಈ ಈಜಿಪ್ಟ್ ಅಂದ ತಕ್ಷಣ ನಿನ್ಗೆ ಏನ್ ನೆನ್ಪಾಗುತ್ತೆ? ನಿಲಾ, ಈಜಿಪ್ಟ್ ಅಂದಿದ ತಕ್ಷಣ ಹಾ, ಖಂಡಿತ ನಿಲ್ಲ. ನೋಡು, ನಿನಗಾಗಿ ಫೋಟೋ ಕೂಡ ತಂದಿದೀನಿ, ಇದನ್ನ ಗಮನಿಸು. ಪಿರಮಿಡ್ ನ ಪ್ರತಿ ಮುಖದಲ್ಲೂ 3 ಮೂಲೆಗಳಿವೆ ಅಲ್ವಾ? ಇದು ನಿನಗೆ ಯಾವ ರೀತಿ ಕಾಣಿಸ್ತಿದೆ ನಿಲ್ಲ? ನಾನು ಒಂದ್ ಕಡೆಯಿಂದ ನೋಡ್ಬೇಕಾದ್ರೆ ಇದು ನನಗೆ ತ್ರಿಭುಜಾಕಾರ ಇದೆ ಅಂತ ಅನ್ಸ್ತದ. ಹಾ, ಖಂಡಿತ ನಿಜ. ನೀನ್ ಹೇಳಿದ ನಿಜ, ತ್ರಿಭುಜ ತರನೇ ಕಾಣ್ತಿದೆ ಅಲ್ವಾ? ಇಲ್ಲೂ ನಾವು ಕೋನಗಳ ಬಳಕೆಯನ್ನ ಕಾಣಬಹುದು. ಪಿರಮಿಡ್ ನ ಪ್ರತಿ 3 ಮೂಲೆಗಳಲ್ಲೂ ಕೋನಗಳಿವೆ. ಪಿರಮಿಡ್ ಕಟ್ಟಬೇಕಾದ್ರೆ ಈ ಕೋನಗಳ ಜ್ಞಾನವನ್ನ ಅದ್ಭುತವಾಗಿ ಈಜಿಪ್ಟ್ ನ ಜನರು ಬಳಸ್ಕೊಂಡಿದ್ದಾರೆ. ಹಾಗಿದ್ರೆ ನೀನೇನೋ ಈಜಿಪ್ಟ್ ಅಂತೀಯಾ, ರೋಮ್ ಅಂತೀಯಾ, ಎಲ್ಲಾ ಕಡೆನೂ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ಟು ಹೇಳ್ತಾ ಇದ್ಯಾ. ಈ ಕೋನಗಳ ಬಗ್ಗೆ ನಮ್ ಸುತ್ತಮುತ್ತಲಿನ ಜಾಗದಲ್ಲಿ ನೋಡಕ್ ಆಗಲ್ವಾ? ಅಲ್ಲೇ ಹೋಗಿ ನೋಡ್ಬೇಕಾ? ಇಲ್ಲ ನಿಲ್ಲ, ನಾವು ನಮ್ಮ ನಿತ್ಯ ಜೀವನದಲ್ಲೂ ಸಹ ಅನೇಕ ಸಂದರ್ಭಗಳಲ್ಲಿ ಕೋನಗಳ ಬಗ್ಗೆ ನೋಡ್ಬಹುದು. ಈಗ ಚಿತ್ರದಲ್ಲಿ ನೋಡು, ಕಾಣಿಸ್ತಿದ್ಯಾ ನಿನಗೆ? ನಮ್ಮ ಭೂಮಿನೇ ವಾಲಿದೆ. ಇಲ್ಲಿ ಭೂಮಿಯನ್ನ ಉತ್ತರ ಅರ್ಧ ಗೋಳ ಮತ್ತೆ ದಕ್ಷಿಣ ಅರ್ಧ ಗೋಳವಾಗಿ ವಿಭಾಗಿಸ್ತಕ್ಕಂಥ ರೇಖೆಗೆ ಸಮಭಾಜಕ ವೃತ್ತ ಅಥವಾ ಕಾಲ್ಪನಿಕ ರೇಖೆ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಟೆರೆಸ್ಟ್ರಿಯಲ್ ಇಕ್ವೇಟರ್ ಅಂತಾರೆ. ಈ ಕಾಲ್ಪನಿಕ ರೇಖೆಯನ್ನ ಕೇಂದ್ರವಾಗಿಟ್ಕೊಂಡು ನೋಡಿದ್ರೆ ಭೂಮಿ 23.4 ಡಿಗ್ರಿಯಷ್ಟು ವಾಲಿದೆ. ಕಾಣಿಸ್ತಿದೇನಿಲ್ಲ? ಹಾ ಪಿಂಕಿ, ನೋಡು ಅಲ್ವಾ, ನಮ್ ಭೂಮಿನೇ ವಾಲಿದೆ ಅಂದಾಗ ಇಲ್ಲೂ ನಮಗೆ ಕೋನದ ಪರಿಕಲ್ಪನೆ ಕಾಣ್ತಿದೆ. ಇಷ್ಟೇ ಅಲ್ಲ, ಇನ್ನೂ ಹಲವು ಕೆಲವು ಸಂದರ್ಭಗಳಲ್ಲೂ ಸಹ ನಾವಿದ ಗಮನಿಸ್ತಾ ಹೋಗ್ಬೋದು. ಹಾ, ಬೇಸ್ಬಾಲ್ ಫೀಲ್ಡ್ ನಲ್ಲೂ ನೋಡು, ಚಿತ್ರ ಕಾಣಿಸ್ತಿದ್ಯಾ? ಅಲ್ಲೂ ಸಹ ಕೋನಗಳನ್ನ ಯೂಸ್ ಮಾಡ್ತಾರೆ. ಇಲ್ಲಿ ನೀನ್ ನೋಡ್ತಿರ್ಬೋದು, 4 ಕಡೆ ಒಂದೇ ರೀತಿಯ ಕೋನವನ್ನ ಬಳಸಿಯೇ ಉಪಯೋಗಿಸ್ತಾರೆ. ಇದೊಂದೇ ಸ್ಪೋರ್ಟ್ಸ್ ಅಲ್ಲ, ರಗ್ಬಿ ಕೇಳಿದ್ಯಾ ಅನ್ಕೊಳ್ತೀನಿ. ಈ ಆಟದಲ್ಲೂ ಸಹ ಗೋಲ್ ಮಾಡ್ಬೇಕು ಅಂದ್ರೆ ಒಂದೇ ರೀತಿಯ ಕೋನದಲ್ಲಿ ಹಾಕಿದ್ರೆ ಮಾತ್ರನೇ ಅದು ಗೋಲ್ ಆಗೋದು. ಇದ್ರ ಜೊತೆಗೆ ನಾವ್ ಹೆಚ್ಚಾಗಿ ಆಡ್ತಕ್ಕಂತ ಫುಟ್ಬಾಲ್ ನಲ್ಲಿಯೂ ಸಹ ಇದರ ಬಳಕೆ ಇದೆ. ಈ ಫುಟ್ಬಾಲ್ ನಲ್ಲಿ ಕಾರ್ನರ್ ಗೋಲ್ ಅಂತ ಹೇಳ್ತಾರೆ. ಈ ಕಾರ್ನರ್ ಗೋಲ್ ನಲ್ಲೂ ಕೂಡ ಒಂದು ರೀತಿಯ ಕೋನವನ್ನ ಬಳಕೆ ಮಾಡಿಯೇ ಇರ್ತಾರೆ. ಆ ಶ್ರೀನಿ, ನೀನ್ ಕಾರ್ ಡ್ರೈವಿಂಗ್ ಮಾಡ್ತೀಯಾ? ಹಾಗಾದ್ರೆ ನೀವು ಹೊರಗಡೆ ಹೋದಾಗ ಕಾರ್ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಪಾರ್ಕಿಂಗ್ ನಲ್ಲಿ ಯೆಲ್ಲೋ ಮತ್ತು ವೈಟ್ ಲೈನ್ ಹೇಳ್ತಿರ್ತಾರೆ ಅಲ್ವಾ? ಅಲ್ಲೂ ಸಹ ನಾವು ಈ ಕೋನಗಳ ಬಗ್ಗೆ ಏನಾದ್ರೂ ನೋಡ್ಬೋದು ಅಶ್ವಿನಿ. ಹೌದು ಪಿಂಕಿ, ನೋಡ್ಬೋದು. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡುವಂತಹ ಸ್ಥಳದಲ್ಲಿ ಗೆರೆಗಳನ್ನ ನಿಲ್ದಾಣದಲ್ಲಿ ಓರೆಯಾಗಿ ಇಳಿದಿರ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಕಾರ್ಗಳನ್ನ ಮುಂದಕ್ಕೆ ನಿಲ್ಲಿಸ್ಬೇಕಾದ್ರೆ ಸರಾಗವಾಗಿ ಸುಲಭವಾಗಿ ನಿಲ್ಲಬೇಕು, ಮತ್ತು ಹಿಂದಕ್ಕೆ ಬರಬೇಕಾದ್ರೆ ಸರಾಗವಾಗಿ ನಾವು ಹಿಂದಕ್ಕೆ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪಾರ್ಕಿಂಗ್ ಸ್ಪಾಟ್ ಗಳಲ್ಲಿ ಕೋನಗಳ ರೂಪದಲ್ಲಿ ಅಂದ್ರೆ ಓರೆ ಆಗಿರ್ತಕ್ಕಂತಹ ಗೆರೆಗಳನ್ನ ರಚನೆ ಮಾಡಿರ್ತಾರೆ. ಹಾಗಾಗಿ ಆದ್ರೆ ಬರೀ ಒಂದಿನ ನಾವು ಔಟ್ಡೋರ್ ಗೇಮ್ಸ್ ಮಾತ್ರ ಅಲ್ಲ, ಇಂಡೋರ್ ಗೇಮ್ಸ್ ನಲ್ಲೂ ಸಹ ಕೋನಗಳನ್ನ ನೋಡ್ಬೋದು. ನಿನ್ ಗೊತ್ತಿದೆ ಅಲ್ವಾ, ನಾವೆಲ್ಲರೂ ಚಿಕ್ಕವರಿದ್ದಾಗ ಕೇರಂ ಆಟವನ್ನ ಆಡ್ತಿದ್ವಿ. ಈ ಕೇರಂ ಆಟದಲ್ಲೂ ಸಹ ನಾವು ಕೋನಗಳನ್ನ ನೋಡ್ಬೋದು. ಇದರಲ್ಲಿ ಒಂದ್ ಪಾನ್ ಮೂವ್ ಹೊಡಿಬೇಕು ಅಂದ್ರೆ ನಾವು ಒಂದು ನಿರ್ದಿಷ್ಟ ಕೋನದಿಂದ ಇಟ್ಕೊಂಡು ಪಾನ್ ಹೊಡೆದಾಗ ಮಾತ್ರ ಅದು ಪಾನ್ ಮೂವ್ ಆಗುತ್ತೆ. ಅದೇ ಆಟದಲ್ಲಿ ರಿಬೌಂಡ್ ಆಗ್ಬೇಕಾದ್ರೂ ಸಹ ನಿರ್ದಿಷ್ಟ ಕೋನದಲ್ಲಿ ಇಟ್ಟು ಹೊಡೆದಾಗ ಮಾತ್ರ ಪಾನ್ ಮೂವ್ ಆಗಿ ಪೌಚ್ನ ಒಳಗೆ ಬೀಳುತ್ತೆ. ಈ ರೀತಿಯ ಆಟಗಳಲ್ಲೂ ಸಹ ನಾವು ಕೋನಗಳ ಬಳಕೆಯನ್ನ ತಿಳ್ಕೊಳ್ಬಹುದು. ಹಾ, ಕೇರಂ ಬೋರ್ಡ್ ಅಂತೂ ತುಂಬಾ ಒಳ್ಳೆ ಎಕ್ಸಾಂಪಲ್. ಇದನ್ನ ನೀನ್ ಹೇಳ್ತಿದ್ದಂಗೆ ನಂಗೆ ಹಾಸ್ಪಿಟಲ್ಸ್ ಅಲ್ಲಿ ಕೂಡ ಕೋನದ ಬಳಕೆ ಮಾಡ್ತಾರೆ ಅನ್ನೋದು ನೆನಪು ಬರ್ತಿದೆ. ಏನ್ ಸ್ಲೋಪ್ಸ್ ಹಾಕಿರ್ತಾರೆ ಇಲ್ಲಿ ನೋಡ್ತಿದ್ಯಾ ನೋಡು, ಪಿಕ್ಚರ್ ಅಲ್ಲಿ ಮೊದಲನೇ ಚಿತ್ರದಲ್ಲಿ ವ್ಯಕ್ತಿ ತುಂಬಾ ಸುಲಭವಾಗಿ ಮುಂದೆ ಹೋಗೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಈ 4 ಮೀಟರ್ ಅಂತ ಏನಿದೆ ಅಲ್ಲಿರುವಂತಹ ವ್ಯಕ್ತಿ ತುಂಬಾ ಕಷ್ಟಪಟ್ಟು ಮುಂದೆ ಸಾಕ್ತಿರೋದನ್ನ ನಾವು ಕಾಣ್ಬೋದು. ಸೊ ಇಲ್ಲೂ ಕೂಡ ನಾವು ಕೋನಗಳ ಬಳಕೆನ ನಾವು ನೋಡ್ಬೋದು. ಹಾಗೆ ಶ್ರೀನಿ, ನಮ್ಮ ಕಟ್ಟಡ ನಿರ್ಮಾಣಕ್ಕೂ ಈ ಕೋನಗಳ ಬಳಕೆ ಇದೆಯಾ?
ಆ ಬೆಂಕಿ ಯೂಸ್ ಮಾಡ್ತಾರೆ. ಈ ಗೋಡೆಗಳು ನೇರವಾಗಿ ಬರಬೇಕು, ನೇರವಾಗಿರಬೇಕು ಅಂದಾಗ ತೂಕದ ಗುಂಡಗಳನ್ನ ಬಿಟ್ಟು 90 ಡಿಗ್ರಿಗೆ ಸಮವಾಗಿದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೋತಾರೆ. ಇದರಿಂದ ಗೋಡೆಗಳು ಬಲವಾಗಿರ್ತವೆ ಮತ್ತು ನೇರವಾಗಿ ಬರೋದ್ರಿಂದ ಗಟ್ಟಿಯಾಗೂ ಕೂಡ ಇರ್ತವೆ. ಬಲ ಆ ಗೋಡೆಗಳು ವಾಲೋದು ಕೂಡ ಇಲ್ಲ ಸರಾಗ ಆಗ್ಲಿ ಅನ್ನೋ ದೃಷ್ಟಿಯಿಂದ ತೂಕದ ಗುಂಡಗಳನ್ನ ಬಿಟ್ಟು ಅದರ ಅಳತೆಯನ್ನ ಇಲ್ಲಿ ಒಂದು ಚಿತ್ರ ಕಾಣಿಸ್ತಿದೆ ನೋಡು ಶುನಿ. ಅಲ್ಲಿ ಒಬ್ಬ ಹುಡುಗಿ ಇದ್ದಾಳೆ, ಅವಳು ಸರಳ ಯಂತ್ರವಾದಂತ ಒಂದು ಹಾರೆಯನ್ನ ಬಳಸ್ಕೊಂಡು ಬಂಡೆ ಕಲ್ಲನ್ನ ಮುಂದೆ ತೊಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ನೋಡು, ಈ ಹಾರೆಯನ್ನ ಸ್ವಲ್ಪ ವಾಲ್ಸಿದ್ದಾಳೆ, ಒಂದು ನಿರ್ದಿಷ್ಟ ಕೋನದಲ್ಲಿ ವಾಲ್ಸಿದಾಗ ಮಾತ್ರ ಆ ಬಂಡೆಯನ್ನು ಮುಂದಕ್ಕೆ ತಳ್ಳೋದಿಕ್ಕೆ ಸಾಧ್ಯ. ಇಲ್ಲಿಯೂ ಕೂಡ ನಮ್ಮ ದಿನನಿತ್ಯದ ಕೆಲಸಗಳನ್ನ ಎಷ್ಟು ಸುಲಭ ಮಾಡ್ಕೊಟ್ಟಿದೀವಿ ಈ ಕೋನಗಳು. ಹೌದು ಪಿಂಕಿ, ಸುಲಭ ಮಾಡ್ಕೊಟ್ಟಿವೆ. ಪಿಂಕಿ, ಇವೆಲ್ಲ ದಿನನಿತ್ಯದ ಜೀವನದಲ್ಲಿ ಹೇಳಿದೆ ಅಲ್ವಾ, ಈಗ ನಾವು ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಹಿಂದೆ ಈ ಸಮಯವನ್ನ ಹೇಗೆ ನೋಡ ಹೇಳ್ಕೊಳ್ತಾ ಇದ್ರು ನೋಡೋಣ. ನಾವು ಸುಮಾರು ಕ್ರಿಸ್ತಪೂರ್ವ 1800 ಇದ್ದೀವಿ ಅನ್ಕೊಳ್ಳೋಣ, ಇತಿಹಾಸ ಪೂರ್ವ ಕಾಲ. ಆ ಭಾವಿಸ್ಕೊಂಡಾಗ ಆ ಒಂದು ಜನ ದಿನನಿತ್ಯವನ್ನ ಹೇಗ್ ಕಳೀತಾ ಇದ್ರು, ಸಮಯವನ್ನ ನೋಡ್ಬೇಕಾದ್ರೆ ಹೇಗೆ ನೋಡಿ ಯಾವುದನ್ನ ನೋಡಿ ಸಮಯವನ್ನ ಹೇಳ್ತಾ ಇದ್ರು, ನೀವೆಲ್ಲ ಹೇಳ್ಬೋದಾ ಒಂದೊಂದು ಪಾಯಿಂಟ್ಸ್? ಪಿಂಕಿ, ನೀಲ, ಒಬ್ರು ಹೇಳಿದನ್ನ ಮತ್ತೊಬ್ರು ಪುನರಾವರ್ತಿಸ್ಬೇಡಿ, ಬೇರೆ ಬೇರೆ ಉತ್ತರ ಕೊಡಿ. ನಂತೂ ಆ ಸಮಯದಲ್ಲಿ ಅಜ್ಜಿ ತಾತನ ಮುಂದೆ ಹೊಲಕ್ಕೆ ಹೋಗ್ತಿದ್ದೆ, ಆಟ ಆಡ್ತಿದ್ದೆ, ಹೀಗೆ ಸಮಯವನ್ನ ನಾನು ಕಳೀತಾ ಇದ್ದೆ. ಶ್ರೀನಿ, ನಾನಂತೂ ಆ ಕಾಲದಲ್ಲಿ ಅಂತ ಯೋಚನೆ ಮಾಡೋದಾದ್ರೆ ನಮ್ಮ ಅಮ್ಮನ ಜೊತೆ ಅಡಿಗೆಗೆ ಹೆಲ್ಪ್ ಮಾಡ್ಕೊಂಡು ಅಡಿಗೆ ಕಲ್ತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಹಂಗೆ ಇದ್ಬಿಡ್ತಿದ್ದೆ. ಈ ಬೆಳಗ್ಗೆ ಮತ್ತು ಸಂಜೆ ಹೆಂಗ್ ಗೊತ್ತಾಗ್ತಾಯ್ತು ನೀಲ ನಿನಗೆ? ಶ್ರೀನಿ, ನಮ್ಮ ಅಜ್ಜಿ ಹೇಳೋರು ಸೂರ್ಯ ಹುಟ್ಟೋದನ್ನ ಬೆಳಗ್ಗೆ ಅಂತಾನು ಮತ್ತು ಸೂರ್ಯ ಮುಳುಗೋದನ್ನ ಸಂಜೆ ಅಂತಾನು ಹೇಳೋರು. ನೀಲ, ಇದೇ ನಿಮ್ ನೋಡಿ, ಈ ಹಿಂದೆ ಕ್ರಿಸ್ತಪೂರ್ವ 1800 ಜನ ಏನ್ ಮಾಡ್ತಾ ಇದ್ರು, ಸೂರ್ಯನನ್ನ ನೋಡಿ ವೇಳೆಯನ್ನ ಹೇಳ್ತಾ ಇದ್ರು, ಸೂರ್ಯನನ್ನ ಗಮನಿಸಿ ವೇಳೆಯನ್ನ ಕಂಡಿಡಿಕೋತಾ ಇದ್ರು. ಅದು ಹೇಗಿದೆ, ಆ ಹೇಗೆ ಅವರು ನೋಡಿ ಆ ಒಂದು ವಿಚಾರವನ್ನ ತಿಳ್ಕೊತಾ ಇದ್ರು ಅನ್ನೋದಕ್ಕೆ ನಾವೀಗ ಒಂದು ಕೊನಾರ್ಕಲ್ಲಿ ಇರ್ತಕ್ಕಂಥ ಸೂರ್ಯ ದೇವಾಲಯಕ್ಕೆ ಹೋಗ್ ಬರೋಣ. ಬನ್ನಿ, ಆ ಕೊನಾರ್ಕಲ್ಲಿ ಇರ್ತಕ್ಕಂಥ ಸೂರ್ಯ ದೇವಾಲಯದ ಒಂದು ಸನ್ವಿಲ್ ಚಕ್ರದಲ್ಲಿ ಇರ್ತಕ್ಕಂಥ ವಿಶೇಷತೆಗಳನ್ನ ನಾವು ತಿಳ್ಕೊಳ್ಳೋಣ. ಇದು ಕೊನಾರ್ಕ್ನಲ್ಲಿ ಇರ್ತಕ್ಕಂಥ ಸೂರ್ಯ ದೇವಾಲಯದಲ್ಲಿ ಇರ್ತಕ್ಕಂತಹ ಚಕ್ರ. ಇದು ಕೊನಾರ್ಕ್ ಸೂರ್ಯ ದೇವಾಲಯ ಒಡಿಸಾ ರಾಜ್ಯದಲ್ಲಿದೆ. 13ನೇ ಶತಮಾನದಲ್ಲಿ ನರಸಿಂಹದೇವನ ಕಾಲದಲ್ಲಿ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯದಲ್ಲಿ ಸನ್ವೀಲ್ಗಳು 24 ಇವೆ ಮತ್ತು 7 ಕುದುರೆಗಳಿವೆ. ಈ 24 ಸನ್ವೀಲ್ಗಳು ದಿನದ 24 ಗಂಟೆಗೆ ಪೂರಕವಾಗಿದ್ರೆ 7 ಕುದುರೆಗಳು ವಾರದ 7 ದಿನಗಳನ್ನ ಸೂಚಿಸ್ತಾ ಇರ್ತವೆ. ಈ ಒಂದು ಸನ್ವೀಲ್ನ ಚಕ್ರದ ವ್ಯಾಸ ಗಮನಿಸೋದಾದ್ರೆ 9 ಅಡಿ 9 ಇಂಚು, 9 ಅಡಿ ಮತ್ತು 9 ಇಂಚು ಇದರ ವ್ಯಾಸ ಇದೆ. ಈ ಚಕ್ರದಲ್ಲಿ 8 ವೈಡರ್ ಸ್ಪೋಕ್ಸ್ಗಳು ಮತ್ತು 8 ಥಿನ್ನರ್ ಸ್ಪೋಕ್ಸ್ಗಳಿವೆ. 2 ವೈಡರ್ 2 ನಡುವಿನ ಅಂತರ 3 ಗಂಟೆ ಆಗಿರ್ತದೆ. 2 ಥಿನ್ನರ್ ಸ್ಪೋಕ್ಸ್ಗಳ ನಡುವಿನ ಅಂತರ ಕೂಡ 3 ಗಂಟೆ ಆಗಿರ್ತದೆ. 1 ವೈಡರ್ ಸ್ಪೋಕ್ಸ್ ಮತ್ತು 1 ಥಿನ್ನರ್ ಸ್ಪೋಕ್ಸ್ಗಳ ನಡುವಿನ ಅಂತರ 1.5 ಗಂಟೆ, ಅಂದ್ರೆ 90 ನಿಮಿಷಗಳು ಆಗಿರ್ತವೆ. ಈ 1 ವೈಡರ್ ಸ್ಪೋಕ್ಸ್ ಮತ್ತು 1 ಥಿನ್ನರ್ ಸ್ಪೋಕ್ಸ್ಗಳ ನಡುವೆ 30 ಬೀಟ್ಸ್ಗಳಿರ್ತವೆ. 30 ಬೀಟ್ಸ್ಗಳಿರ್ತವೆ. ಒಂದೊಂದು ಬೀಟ್ಸ್ಗಳನ್ನ ಹಾದು ಹೋಗ್ಬೇಕಾದ್ರೆ ನೆರಳು ತೆಗೆದುಕೊಳ್ತಕ್ಕಂತಹ ಸಮಯ 3 ನಿಮಿಷ ಆಗಿರ್ತದೆ. ಇದು ಸೂರ್ಯಾಸ್ತದಿಂದ, ಅಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಕೂಡ ಸಮಯವನ್ನ ನಿಖರವಾಗಿ ತೋರಿಸ್ತದೆ. ಈ ಒಂದು ತಂತ್ರಜ್ಞಾನವನ್ನ ಬಳಸಿ ಪೂರ್ವಜರು ಸಮಯವನ್ನ ನಿಗದಿ ಮಾಡ್ಕೋತಾ ಇದ್ರು. ಪಿಂಕಿ ಮತ್ತೆ ನೀಲ, ನಾವೀಗ ಈ ಕೊನಾರ್ಕ್ನಲ್ಲಿರ್ತಕ್ಕಂತಹ ದೇವಾಲಯದ ವಿಶೇಷತೆ ನೋಡ್ದು, ಆದ್ರೆ ನಾವಲ್ಲಿ ನೋಡಿ ನೇರವಾಗಿ ಹೋಗಿ ನೋಡೋದಿಕ್ಕಾಗಲ್ಲ ಅಲ್ವಾ? ಹಾಗಾದ್ರೆ ಇದು ಹೇಗೆ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ನಾವಲ್ಲೇ ಒಂದು ಚಟುವಟಿಕೆ ಮಾಡಿ ತಿಳ್ಕೊಳ್ಳೋಣವಾ? ಬನ್ನಿ, ಈ ಚಟುವಟಿಕೆ ನೋಡೋಣ, ಗಮನಿಸೋಣ. ಈ ಚಟುವಟಿಕೆಯನ್ನ ಮಾಡ್ಬೇಕಾದ್ರೆ ನಾವು ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು 1 ಕಾಗದ ಅಥವಾ ಕಾರ್ಡ್ಬೋರ್ಡ್ ಹಾಳೆ, 2 ಕಡ್ಡಿ ಅಥವಾ ಪೆನ್ಸಿಲ್ ಅಥವಾ ಪೆನ್ ಅನ್ನ ಬಳಕೆ ಮಾಡ್ಬೋದು, 3 ಟಾರ್ಚ್ ಅಥವಾ ಫೋನ್ ಇರ್ತಕ್ಕಂಥ ಟಾರ್ಚ್. ಈಗ ಒಂದು ವೃತ್ತಾಕಾರದ ಕಾರ್ಡ್ಬೋರ್ಡ್ ಅನ್ನು ತೆಗೆದುಕೊಂಡು ಅದರ ಮಧ್ಯ ಭಾಗದಲ್ಲಿ ಒಂದು ಪೆನ್ಸಿಲ್ ಅಥವಾ ಪೆನ್ ಅನ್ನ ಅಂಟಿಸೋಣ. ಒಬ್ಬ ವಿದ್ಯಾರ್ಥಿಗೆ ಆ ಒಂದು ಟಾರ್ಚ್ ಅನ್ನ ಹಿಡಿದು ಆ ಬೆಳಕನ್ನ ಟಾರ್ಚ್ ನ ಬೆಳಕನ್ನ ಪೆನ್ಸಿಲ್ ಅನ್ನ ಮೇಲೆ ಹರಿಸೋದಿಕ್ಕೆ ಹೇಳೋಣ. ವಿವಿಧ ಸ್ಥಾನಗಳಿಂದ ಟಾರ್ಚ್ ನ ಬೆಳಕು ಕೋಲಿನ ಮೇಲೆ ಬೀಳ್ತಿದ್ದಂತೆ ಆ ಕೋಲಿನ ನೆರಳು ಸಹ ಅದಕ್ಕೆ ತಕ್ಕಂತೆ ಬದಲಾಗುವುದನ್ನ ನಾವು ಗಮನಿಸಬಹುದು.
ಪೆನ್ಸಿಲ್ ಮತ್ತು ನೆರಳನ್ನ ನಾವು ವೀಕ್ಷಣೆ ಮಾಡೋದಾದ್ರೆ ಟಾರ್ಚ್ ಒಂದೇ ಸ್ಥಾನದಲ್ಲಿ ಇದ್ದಾಗ ನೆರಳಿನ ಸ್ಥಾನ ಬದಲಾಗೋದೇ ಇಲ್ಲ. ಅದೇ ಟಾರ್ಚ್ ನ ಸ್ಥಾನವನ್ನ ಬದಲಾಯಿಸಿದಾಗ ನೆರಳಿನ ಸ್ಥಾನ ಕೂಡ ಬದಲಾಗ್ತದೆ. ಹೀಗೆ ಆ ದಿನಗಳಲ್ಲಿ ಜನರು ಸೂರ್ಯನ ಸ್ಥಾನವನ್ನ ಆಧರಿಸಿ ಸಮಯವನ್ನ ತಿಳ್ಕೋತಾ ಇದ್ರು. ಗೆಳೆಯರೇ, ಈಗ ನಾವು ಒಂದು ಟಾರ್ಚ್ ಮತ್ತು ನೆರಳನ್ನ ಒಂದನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕೆ ಚಲಿಸುವಂತಹ ಕ್ರಮವನ್ನ ನೋಡಿದಾಗ ಆ ಎರಡೂ ಕೂಡ ನೆರಳು ಒಂದು ಬಿಂದುವಿನಿಂದ ಅಂದ್ರೆ ಒಂದನೇ ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ನೆರಳು ಚಲಿಸುವುದನ್ನ ಗಮನಿಸಿದಾಗ ಒಂದೇ ಬಿಂದುವಿನಿಂದ ಎರಡು ರೇಖೆಗಳು ಹೋದ ಹಾಗೆ ಕಾಣಿಸ್ತಾ ಇದೆ. ಆ ಎರಡೂ ನೆರಳುಗಳ ನಡುವೆ ಇರ್ತಕ್ಕಂತಹ ಅಂತರವನ್ನ ನಾವು ಏನಂತ ಕರಿತೀವಿ? ಊಹೆ ಮಾಡ್ಬೋದಲ್ವಾ? ಸರಿ ಇದೆ, ಅದು ಏನಾಗಿರ್ತದೆ? ಕೋನ ಆಗಿರ್ತದೆ. ಹಾಗಾದ್ರೆ ಕೋನ ಅಂದ್ರೆ ಏನು? ಈ ಕೋನದ ಅರ್ಥವನ್ನ ನಾವು ತಿಳ್ಕೊಳ್ಳೋಣ. ಕೋನದ ಅರ್ಥವನ್ನ ನೋಡೋದಾದ್ರೆ ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಆ ರೇಖೆಗಳ ನಡುವೆ ಉಂಟಾಗುವ ಆಕೃತಿಗೆ ಕೋನ ಎನ್ನುತ್ತೇವೆ. ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಆ ರೇಖೆಗಳ ನಡುವೆ ಉಂಟಾಗುವ ಆಕೃತಿಗೆ ನಾವು ಕೋನ ಎಂದು ಕರೆಯುತ್ತೇವೆ. ಕೋನದಲ್ಲಿ ಒಂದು ಶೃಂಗ ಬಿಂದು ಇದೆ ಮತ್ತು ಎರಡು ಬಾಹುಗಳನ್ನ ಹೊಂದಿರುತ್ತದೆ. ಈ ಕೋನವನ್ನ ಓದುವಂತಹ ಕ್ರಮವನ್ನ ಗಮನಿಸೋದಾದ್ರೆ ನಿಮ್ಮ ಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ನೋಡೋದಾದ್ರೆ ನಮಗೆ ಇಲ್ಲಿ ಎರಡು ಬಾಹುಗಳು ಎಸಿ ಬಾಹು ಮತ್ತೊಂದು ಬಿಸಿ ಬಾಹು ಇದೆ. ಒಂದು ಶೃಂಗ ಬಿಂದು ಸಾಮಾನ್ಯ ಶೃಂಗ ಬಿಂದು ಎರಡು ರೇಖೆಗಳಿಗೂ ಸಿ ಬಿಂದುವಿನಲ್ಲಿ ಸೇರ್ಕೊಂಡಿದೆ. ಅಂದ್ರೆ ಈ ಸಿ ಬಿಂದುವಿನಲ್ಲಿ ಕೋನ ಉಂಟಾಗಿದೆ. ಆ ಕೋನದ ಆ ಎರಡು ರೇಖೆಗಳ ಮಧ್ಯೆ ಇರತಕ್ಕಂತಹ ಅಂತರವನ್ನೇ ನಾವು ಕೋನ ಅಂತ ಕರಿತೀವಿ. ಓದುವ ಕ್ರಮವನ್ನ ಗಮನಿಸೋದಾದ್ರೆ ಬರೆಯುವ ಕ್ರಮ ಮತ್ತು ಓದುವ ಕ್ರಮವನ್ನ ಗಮನಿಸೋದಾದ್ರೆ ಒಂದನೇದು ನೋಡಿ ಕೋನ ಎ ಸಿ ಬಿ, ಎರಡನೇದು ಕೋನ ಎ ಸಿ ಬಿ. ಅಂದ್ರೆ ಎರಡೂ ಓದುವಂತಹ ಕ್ರಮದಲ್ಲಿ ನಾವು ಕೋನ ಉಂಟಾದಂತಹ ಅಕ್ಷರದ ಬಿಂದುವನ್ನ ಮಧ್ಯದಲ್ಲಿ ಸೇರಿಸಿ ಓದ್ತೀವಿ. ಇದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಥವಾ ಬಿ ಸಿ ಎ ಅಂತಾನು ಓದ್ಬೋದು, ಬಿ ಸಿ ಎ ಅಂತಾನು ಕೂಡ ಓದಿ ಹೇಳ್ಬೋದು. ಆದ್ರೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ ಕೋನ ಯಾವ ಬಿಂದುವಿನಲ್ಲಿ ಉಂಟಾಗಿರ್ತಿದ್ದೋ ಆ ಅಕ್ಷರವನ್ನ ಮಧ್ಯದಲ್ಲಿ ಸೇರಿಸಿ ಹೇಳಬೇಕು. ಇದು ಓದುವಂತಹ ಮತ್ತು ಬರೆಯುವಂತಹ ಕ್ರಮವಾಗಿದೆ. ಈ ಕೋನ ಉಂಟಾಗೋದಿಕ್ಕೆ ನಮ್ಗೆ ಹೇಳಿದೀವಿ ಎರಡು ಬಾಹು ಬೇಕು, ಒಂದು ಶೃಂಗ ಬಿಂದು ಬೇಕು, ಹೌದಲ್ಲ? ಈ ಕೋನವನ್ನ ಉಂಟಾಗಬೇಕಾದ್ರೆ ನೋಡಿ ನೋಡಿ ಶಿಕ್ಷಕರೇ, ಇಲ್ಲಿ ನಮಗೆ ಒಂದು ಗಡಿಯಾರ ಕಾಣಿಸ್ತಾ ಇದೆ. ಈ ಗಡಿಯಾರದ ಎರಡು ಮುಳ್ಳುಗಳನ್ನ ನಾವು ಎರಡು ಬಾಹುಗಳು ಎಂದು ಪರಿಗಣಿಸಿ ಮಧ್ಯದಲ್ಲಿ ಸೇರಿರ್ತಕ್ಕಂತಹ ಒಂದು ಗುಂಡಿಯನ್ನ ನಾವು ಕೇಂದ್ರ ಬಿಂದು ಅಂತ ಪರಿಗಣಿಸುವುದಾದ್ರೆ ಆ ಎರಡು ಮುಳ್ಳುಗಳ ನಡುವೆ ಕೋನ ಉಂಟಾಗಿದೆ, ಗಮನಿಸಬಹುದಲ್ವಾ? ನೋಡಿ, ಒಂದು ಬಾಹು ಮತ್ತೊಂದು ಬಾಹು, ಆ ಎರಡು ಬಿಂದು ಸೇರಿರ್ತಕ್ಕಂಥದ್ದು ಶೃಂಗ ಬಿಂದು, ಅವುಗಳ ನಡುವಿನ ಅಂತರವೇ ಕೋನ ಆಗಿದೆ. ಈ ಕೋನ ಉಂಟಾಗ್ಬೇಕಾದ್ರೆ ನಾವು ಮೊದಲೇ ಹೇಳಿದೀವಿ ಎರಡು ಬಾಹುಗಳು ಬೇಕು, ಒಂದು ಶೃಂಗ ಬಿಂದು ಇರಬೇಕು. ಈ ಕೋನವನ್ನ ಅಳೆಯೋದಿಕ್ಕೆ ನಾವು ಕೋನ ಮಾಪಕವನ್ನ ಬಳಸ್ತೀವಿ. ಕೋನ ಮಾಪಕದ ಚಿತ್ರವನ್ನ ಗಮನಿಸೋದಾದ್ರೆ ಅದರಲ್ಲಿರ್ತಕ್ಕಂತಹ ವಿಶೇಷತೆಗಳನ್ನ ನೋಡೋದಾದ್ರೆ ನೋಡಿ, ಇಲ್ಲಿ ಕೋನಮಾಪಕದಲ್ಲಿ ಸೊನ್ನೆಯಿಂದ 180 ಡಿಗ್ರಿವರೆಗೂ ಅಳತೆಗಳು ಇರ್ತವೆ. ಅದು ಎರಡೂ ಭಾಗದಲ್ಲೂ ಕೂಡ ಇರ್ತವೆ. ಆ ಎರಡೂ ಭಾಗದಲ್ಲಿ ಇರ್ತಕ್ಕಂಥ ವಿಶೇಷತೆ ಏನಪ್ಪಾ ಅಂದ್ರೆ ರೇಖೆ ಯಾವ ಕಡೆ ಇದೆಯೋ, ಯಾವ ದಿಕ್ಕಿನಲ್ಲಿದೆಯೋ, ಆ ದಿಕ್ಕಿನ ಕಡೆಯಿಂದ ನಾವು ಎಣಿಕೆಯನ್ನ ಮಾಡಿಕೊಳ್ಳಲು ಸುಲಭ ಆಗ್ಲಿ ಅಂದ್ಬಿಟ್ಟು ಆ ಎರಡೂ ಕಡೆ ಅಳತೆಗಳಿದೆ. ಮತ್ತೆ ಇಲ್ಲಿ ಒಂದು ಸೆಂಟರ್ ಪಾಯಿಂಟ್ ಇದೆ. ಈ ಸೆಂಟ್ರಲ್ ಪಾಯಿಂಟ್ ಹೇಗಿದೆ ಅಂದ್ರೆ 90 ರೇಖೆ ಮತ್ತು 180 ಅಥವಾ 0 ರೇಖೆಯಂತಹ ಸೇರುವಂತಹ ರೇಖೆಯನ್ನ ನಾವು ಆ ಬಿಂದುವನ್ನ ನಾವು ಸೆಂಟ್ರಲ್ ಪಾಯಿಂಟ್ ಅಂತಾನೆ ಕರಿತೀವಿ. ಈ ಪಾಯಿಂಟ್ ಅನ್ನ ನಾವು ಕೋನವ ರಚನೆ ಮಾಡಬೇಕಾದ್ರೆ ಆ ಬಿಂದುವಿನ ಮೇಲೆ ಇಡಬೇಕಾಗುತ್ತೆ. ಕೋನದ ವಿಧಗಳನ್ನ ಗಮನಿಸೋದಾದ್ರೆ 0 ಹೆಚ್ಚು ಮತ್ತು 90 ಕಡಿಮೆ ಇರ್ತಕ್ಕಂತಹ ಕೋನವನ್ನ, 0 ಹೆಚ್ಚು 90 ಕಡಿಮೆ ಇರ್ತಕ್ಕಂತಹ ಕೋನವನ್ನ ನಾವು ಲಘು ಕೋನ ಅಂತ ಹೇಳ್ತೀವಿ. ಲಘು ಕೋನ ಎಂದು ಹೇಳ್ತೀವಿ. ಇಲ್ಲಿ ಲಘು ಕೋನಗಳು ಹಲವುಗಳಿರ್ತವೆ, ಒಂದೇ ಅಂತೂ ಇರೋದಿಲ್ಲ. 90 ಲಂಬ ಕೋನ ಆಗಿದೆ ನೋಡಿ, 90 ಹೆಚ್ಚು 180 ಕಡಿಮೆ ಇರ್ತಕ್ಕಂಥದ್ದು ವಿಶಾಲ ಕೋನ, ಅಥವಾ ಇನ್ನೂ ಒಂದು ಹೆಸರು ಹೇಳ್ತೀವಿ ಇದಕ್ಕೆ ಅಧಿಕ ಕೋನ ಅಂತಾನು ಕರಿತೀವಿ. ನಂತರ 180 ಸಣ್ಣಾಗಿದ್ರೆ ಸರಳ ಕೋನ, ಅದು ಒಂದು ರೀತಿಯಲ್ಲಿ ಸರಳ ರೇಖೆಯಲ್ಲಿ ಇರ್ತದೆ. ಹಾಗೆ ಸರಳಾಧಿಕವನ್ನ ನೋಡಿದ್ರೆ ನೋಡಿ, ಇಲ್ಲಿ ಸರಳ ರೇಖೆ ಇದೆ, ಆದ್ರೆ ಮಧ್ಯದಲ್ಲಿ ಒಂದು ಕೋನ ಉಂಟಾಗಿದೆ, ಒಂದು ಬಿಂದು ಇದೆ, ಎರಡು ಬಾಹುಗಳಿದೆ. ಕೇವಲ ಒಂದೇ ಒಂದು ಸರಳ ರೇಖೆಯನ್ನು ಹೇಳಿದ್ರೆ ಅದು ಸರಳಾಧಿಕ ಕೋನ ಆಗಲ್ಲ, ಎರಡು ಬಾಹುಗಳಿರ್ಬೇಕು, ಒಂದು ಬಿಂದು ಇರಬೇಕು. ನಂತರ 180 ಹೆಚ್ಚು ಮತ್ತು 360 ಕಡಿಮೆ ಇರತಕ್ಕಂತಹ ಕೋನಗಳೆಲ್ಲವನ್ನು ಕೂಡ ನಾವು ರಿಫ್ಲೆಕ್ಸ್ ಆಂಗಲ್ ಅಥವಾ ಸರಳಾಧಿಕ ಕೋನ ಅಂತ ಕರಿತೀವಿ. 360 ಒಂದು ಪೂರ್ಣ ವೃತ್ತ ಬಂದು ಪ್ರಾರಂಭ ಮಾಡಿ, 0 ಪ್ರಾರಂಭ ಮಾಡಿ ಮತ್ತೆ 360 ಬಂದು ಇಲ್ಲಿ ವೃತ್ತ ಪೂರ್ಣ ಆಯ್ತು.
ಪೂರ್ಣ ಆದಾಗ ಅದನ್ನ ನಾವು ಪೂರ್ಣ ಕೋನ ಅಂತ ಕರಿತೀವಿ. ಈಗ ನಾವು ಕೋನದ ವಿಧಗಳನ್ನ ನೋಡಿದ್ವಿ, ಮತ್ತೆ ಇನ್ನೊಂದು ವಿಶೇಷತೆ ಅಂದ್ರೆ ಲಂಬಕೋನ ಮತ್ತು ಸರಳ ಕೋನ ಮತ್ತು ಪೂರ್ಣ ಕೋನಗಳು ಒಂದೊಂದೇ ಕೋನಗಳಾಗಿರ್ತವೆ. ಇದು ಒಂದೊಂದೇ ಕೋನಗಳನ್ನ ಮಾತ್ರ ಹೊಂದಿರ್ತದೆ, ಉಳಿದ ಕೋನಗಳು ಹಲವು ಕೋನಗಳನ್ನ ಒಳಗೊಂಡಿರ್ತದೆ. ಈಗ ನಾವು ಕೋನಗಳ ವಿಧಗಳು ಮತ್ತು ಕೋನಗಳ ಅರ್ಥವನ್ನ ಗಮನಿಸಿದ ಮುಂದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಕೋನಗಳ ವಿಧಗಳನ್ನ ನಾವು ಎಲ್ಲಾದರೂ ಕಾಣಬಹುದಾ? ಪರಿಸರದಲ್ಲಿ ನೋಡೋದಾದ್ರೆ ನೋಡಿ, ಮೊದಲನೇದು ಚಿತ್ರವನ್ನ ನೀವು ಗಮನಿಸಬಹುದು. ಇಲ್ಲಿ ಒಂದು ತ್ರಿಭುಜ ಇದೆ, ಆ ತ್ರಿಭುಜದ ಒಳಭಾಗದಲ್ಲಿ ಚೆಂಡುಗಳಿವೆ. ಮತ್ತು ಯಾವ ತ್ರಿಭುಜಕ್ಕೆ ಇದಾದ ಯಾವ ತ್ರಿಭುಜದಲ್ಲಿ ಉಂಟಾಗಿರ್ತಕ್ಕಂತಹ ಕೋನದ ವಿಧವನ್ನ ನೋಡೋದಾದ್ರೆ ನಾವು ಮೂರು ಕೋನಗಳಲ್ಲಿ ಕೂಡ ಲಘು ಕೋನಗಳಿವೆ, ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ ಅಳತೆ ಇದೆ. ಆದ್ರಿಂದ ಇದನ್ನ ನಾವು ಲಘು ಕೋನಗಳಿಗೆ ಉದಾಹರಣೆಯನ್ನ ಕೊಡಬಹುದು. ಇಲ್ಲಿ ಲಘು ಕೋನಗಳಿಗೆ ಇಷ್ಟೇ ಅಲ್ಲ, ನಾವು ದಿನನಿತ್ಯದ ಬಾಗಿಲನ್ನ ಓಪನ್ ಮಾಡ್ತೀವಿ, ಡೋರನ್ನ ಓಪನ್ ಮಾಡ್ತೀವಿ, ಡೋರನ್ನ ಹಾಕೋತೀವಿ, ಅದು ಕೂಡ 90 ಡಿಗ್ರಿಗಿಂತ ಮುಂದೆ ಹೋಗಲ್ಲ, 90 ಡಿಗ್ರಿಗೆ ಹೋಗೋದಿಲ್ಲ, ಅದು 90 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಅಲ್ಲೂ ಕೂಡ ನಾವು ಲಘು ಕೋನಗಳನ್ನ ಗಮನಿಸಬಹುದು. ಹಾಗೆ ನಂತರ ಈ ಲಂಬಕೋನ ಅದನ್ನ ನಾವು ನೋಡಬೇಕಾದ್ರೆ ಕಿಟಕಿಗಳು, ಎರಡು ಕಿಟಕಿಗಳ ಪಟ್ಟಿಗಳನ್ನ ಒಂದು ಜಾಯಿಂಟ್ ಮಾಡ್ತೀವಿ, ಜೋಡಣೆ ಮಾಡ್ತೀವಿ. ಆ ಜೋಡಣೆಯಲ್ಲಿ ಮೊದಲನೇ ಪಟ್ಟಿ ಮತ್ತು ಎರಡನೇ ಪಟ್ಟಿಗಳು ಯಾವಾಗಲೂ ಕೂಡ ಲಂಬವಾಗಿರುವಂತಹ ಜೋಡಣೆ ಮಾಡಿರ್ತಾರೆ, ಅಲ್ಲಿ ನಾವು ಲಂಬಕೋನಗಳನ್ನ ನೋಡಬಹುದು. ಹಾಗೆ ಬಾಗಿಲಿನ ಪಟ್ಟಿಗಳು ಅಂದ್ರೆ ಹೊಸಲುಗಳು, ಅಲ್ಲೂ ಕೂಡ ನಾವು ಲಂಬಕೋನಗಳನ್ನ ವೀಕ್ಷಣೆ ಮಾಡಬಹುದು. ಸರಳುಗಳಲ್ಲೂ ಕೂಡ ಲಂಬಕೋನಗಳನ್ನ ವೀಕ್ಷಣೆ ಮಾಡಬಹುದು. ಅಂದ್ರೆ ಈ ಲಂಬಕೋನಗಳನ್ನ ಹಲವು ಸಂದರ್ಭಗಳಲ್ಲಿ ವೀಕ್ಷಣೆ ಮಾಡಬಹುದು ನಾವು. ನಂತರ ನೋಡಿ, ಇಲ್ಲಿ ನಮ್ಗೆ ಒಂದು ಚಕ್ರ ಕಾಣಿಸ್ತಾ ಇದೆ, ಗಾಳಿ ಚಕ್ರ, ತಿರುಗುವಂತಹ ಚಕ್ರ. ಅದು ಎತ್ತರವಾಗಿರ್ತಕ್ಕಂತಹ ಪ್ರದೇಶಗಳಲ್ಲಿ, ಗಾಳಿ ಇರ್ತಕ್ಕಂತಹ ಭಾಗದಲ್ಲಿ ಕಟ್ಟಿರ್ತಾರೆ. ಇದು ವಿದ್ಯುತ್ತನ್ನ ಉತ್ಪತ್ತಿ ಮಾಡೋದಕ್ಕೆ ಇದನ್ನ ಬಳಕೆ ಮಾಡ್ತಾರೆ. ಆ ರೆಕ್ಕೆಗಳನ್ನ ಗಮನಿಸೋಣ. ಈ ಫ್ಯಾನ್ಗೆ ಮೂರು ರೆಕ್ಕೆಗಳಿವೆ, ನಾವು ಎರಡು ರೆಕ್ಕೆಗಳನ್ನ ಗಮನಿಸೋಣ. ಈ ಎರಡು ರೆಕ್ಕೆಗಳು ಏನಾಗಿದೆ, ಎಷ್ಟು ಡಿಗ್ರಿಗಿಂತ ಹೆಚ್ಚಿಗಿದೆ ಅನ್ನೋದನ್ನ ಗಮನಿಸೋದಾದ್ರೆ 90 ಡಿಗ್ರಿಗಿಂತ ಹೆಚ್ಚಿಗಿದೆ ಆ ಎರಡು ರೆಕ್ಕೆಗಳ ನಡುವಿನ ಅಂತರ. ಆದ್ರಿಂದ ಇದಕ್ಕೆ ನಾವು ವಿಶಾಲ ಕೋನಕ್ಕೆ ಸೂಕ್ತವಾಗಿರ್ತಕ್ಕಂಥ ಉದಾಹರಣೆಯಾಗಿ ಬಳಸ್ಕೋಬಹುದು. ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಕಾಣಬಹುದು. ಹಾಗೆ ಎರಡು ಮತ್ತೊಂದು ಚಿತ್ರವನ್ನ ಗಮನಿಸಿ, ಇಲ್ಲಿ ಎರಡು ಸೇತುವೆಗಳಿವೆ. ಆ ಎರಡು ಸೇತುವೆಗಳು ಒಂದು ಭಾಗದಿಂದ ಮತ್ತೊಂದು ಭಾಗದ ರಸ್ತೆ ಸೇರುವಂತಹ ಬಿಂದುವನ್ನ ನಾವು ನೋಡ್ತಾ ಇದೀವಿ. ಆ ಸೇರುವಂತಹ ಜಾಗದಲ್ಲಿ ಒಂದು ಕೋನ ಉಂಟಾಗಿದೆ. ಅವೆರಡೂ ಕೂಡ ಸಮವಾಗಿರೋದ್ರಿಂದ ಒಂದು ಸರಳ ರೇಖೆಯಲ್ಲಿ ಇರೋದ್ರಿಂದ ಸೇತುವೆ, ಅದನ್ನ ನಾವು ಏನ್ ಮಾಡಬಹುದು, ಎರಡು ಸೇತುವೆಗಳು ಒಂದು ಜಾಯಿಂಟ್ ಆಗಿರ್ತಕ್ಕಂತಹ ಪಾಯಿಂಟ್ ಅಲ್ಲಿ ನಾವು ಅಲ್ಲಿ ಯಾವ ಕೋನ ಉಂಟಾಗಿದೆ ಅಂತ ಹೇಳ್ಬೋದು, ಸರಳ ಕೋನ ಉಂಟಾಗಿದೆ ಅಂತ ಹೇಳ್ಬೋದು. ಇದು ಕೂಡ ನಾವು ದಿನನಿತ್ಯ ಜೀವನದಲ್ಲಿ ಕಾಣಬಹುದು. ನೋಡಿ, ನಿಮ್ಗೆ ಇನ್ನೊಂದು ಕಾಣಿಸ್ತಾ ಇದೆ, ನಾವು ಬರ್ತ್ಡೇ ಕೇಕ್ಗಳನ್ನ ನಾವು ಬಳಕೆ ಮಾಡ್ತಾ ಇರ್ತೀವಿ. ಮಕ್ಕಳಿಗೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಶುಭ ಸಂದರ್ಭಗಳಲ್ಲಿ ಕೇಕ್ ಗಳನ್ನ ಕಟ್ ಮಾಡ್ತಾ ಇರ್ತೀವಿ. ಈಗ ನೋಡಿ, ಇಲ್ಲಿ ನಿಮ್ಮ ಕೇಕ್ ನಲ್ಲಿ ಯಾವ ಕೋನವನ್ನ ಗಮನಿಸಬಹುದು ಅನ್ನೋದನ್ನ ಅದನ್ನ ನೋಡಿದ್ರೆ, ಪೂರ್ಣ ಕೇಕ್ ಇದೆ, ಪೂರ್ಣ ಕೇಕ್ ನಲ್ಲಿ ಕಾಲ್ ಭಾಗ ಅಂದ್ರೆ ಅದು ಕಾಲ್ ಭಾಗಕ್ಕಿಂತಲೂ ಕಡಿಮೆ ಭಾಗವನ್ನ ಕತ್ತರಿಸಿ ತಂದಿದ್ದಾನೆ. ಇಲ್ಲಿ ಪೂರ್ಣ ಇನ್ನ ಉಳಿಕೆ ಭಾಗವನ್ನ ಗಮನಿಸೋದಾದ್ರೆ ಇದು ಎಷ್ಟು ಡಿಗ್ರಿಗಿಂತ ಜಾಸ್ತಿ ಇದೆ ಅನ್ನೋದನ್ನ ನೋಡೋದಾದ್ರೆ 180 ಡಿಗ್ರಿಗಿಂತ ಜಾಸ್ತಿ ಇದೆ, ಹೆಚ್ಚು ಇದೆ. ಆದ್ರಿಂದ ಇದನ್ನ ನಾವು ಯಾವುದಕ್ಕೆ, ಸರಳಾಧಿಕ ಕೋನಕ್ಕೆ ಉದಾಹರಣೆಯನ್ನಾಗಿ ನೋಡ್ಬೋದು. ಮತ್ತೆ ಪಾರ್ಶ್ವಕ ನಮ್ಮ ಮೆಟ್ಟಿಲು ಮತ್ತು ಅದರಲ್ಲೂ ಕೂಡ ಒಂದು ನೋಡ್ಬೋದು. ಹಾಗೆ ನಮ್ಗೊಂದು ಸಿಡಿ ಕಾಣಿಸ್ತಾ ಇದೆ. ಈ ಸಿಡಿಯಲ್ಲಿ ಇದನ್ನ ವೃತ್ತಾಕಾರವಾಗಿರ್ತಕ್ಕಂತಹ ವಸ್ತು, ಈ ವೃತ್ತಾಕಾರದಲ್ಲಿ ಇರ್ತಕ್ಕಂತಹ ವಸ್ತುಗಳು ಯಾವಾಗ್ಲೂ ಕೂಡ ಪೂರ್ಣವಾಗಿರ್ತವೆ, ಸರ್ಕಲ್ ಆಗಿ ಒಂದು ಸುತ್ತು ಬರ್ತವೆ. ಅದರಿಂದ ಇಂತಹ ಕೋನಗಳನ್ನ ನಾವು ಪೂರ್ಣ ಕೋನ ಅಂದ್ರೆ 360 ಡಿಗ್ರಿಗೆ ಸಮನಾಗಿರ್ತಕ್ಕಂಥವು, ವೃತ್ತಾಕಾರದಲ್ಲಿರ್ತಕ್ಕಂಥವು. ಈ ವೃತ್ತಾಕಾರದಲ್ಲಿರ್ತಕ್ಕಂತಹ ಹಲವು ವಸ್ತುಗಳ ನಾವು ದಿನನಿತ್ಯ ಜೀವನದಲ್ಲಿ ನೋಡ್ಬೋದು. ತಟ್ಟೆಗಳು ನೋಡ್ಬೋದು, ರೊಟ್ಟಿಗಳನ್ನ ನೋಡ್ಬೋದು, ಮತ್ತೆ ದೋಸೆಗಳ ಮತ್ತೆ ದೋಸೆ ಚಪಾತಿ, ಈ ವೃತ್ತಾಕಾರದ ಎಲ್ಲಾ ವಸ್ತುಗಳು ಕೂಡ ಈ ಪೂರ್ಣ ಕೋನಗಳಿಗೆ ಉದಾಹರಣೆಗಳಾಗಿ ನಾವು ಗಮನಿಸಬಹುದು. ನೋಡಿ, ಈ ಇಷ್ಟೆಲ್ಲ ಗಮನಿಸದ ಆದ್ಮೇಲೆ ನೋಡಿ, ಕೋನ ಮತ್ತು ಸಮಯದ ಹೋಲಿಕೆಯನ್ನ ಮಾಡಬಹುದಾ ನೋಡೋಣ. ಈ ಕೋನಗಳೊಂದಿಗೆ ಸಮಯದ ಹೋಲಿಕೆ, ನಮ್ಮ ಗಡಿಯಾರ ಕೂಡ ವೃತ್ತಾಕಾರವಾಗಿದೆ. ವೃತ್ತಾಕಾರದಲ್ಲಿರ್ತಕ್ಕಂತಹ ಗಡಿಯಾರವನ್ನೇ ನಾವು ಹೆಚ್ಚು ಬಳಕೆ ಮಾಡ್ತಾ ಇದೀವಿ. ಆ ವೃತ್ತಾಕಾರದಲ್ಲಿರ್ತಕ್ಕಂತಹ ಗಡಿಯಾರ ಅಂದ್ರೆ 360 ಡಿಗ್ರಿ, ಒಂದು ಪೂರ್ಣ ಕೋನವನ್ನೇ ಬಳಸ್ಕೊಂಡಿರ್ತೀವಿ. ಇಲ್ಲಿ ಗಮನಿಸೋದಾದ್ರೆ ಒಂದು ಗಡಿಯಾರದಲ್ಲಿ 12 ಗಂಟೆಗಳಿವೆ, ವೃತ್ತದ ಪೂರ್ಣ ಕೋನ 360 ಡಿಗ್ರಿ. ಈ ಕೋನ ಮತ್ತು ಸಮಯಕ್ಕೆ ಹೋಲಿಕೆ ಮಾಡೋದಾದ್ರೆ 12 ಗಂಟೆ ಅಂದ್ರೆ 360 ಡಿಗ್ರಿ ಆಗಿರ್ತದೆ. 1 ಗಂಟೆಯನ್ನ ಅಂದ್ರೆ ಈ 360 ಡಿಗ್ರಿಯನ್ನ ಎರಡು ಭಾಗಗಳನ್ನಾಗಿ ಮಾಡಿದ್ರೆ 180 ಮತ್ತು 180 ಬರುತ್ತೆ. ಅಂದ್ರೆ 6 ಗಂಟೆಗಳಿಗೆ 180 ಡಿಗ್ರಿಯನ್ನ ಪರಿಗಣನೆ ಮಾಡಬಹುದು. 1 ಗಂಟೆಗೆ ಪರಿಗಣನೆ ಮಾಡಿದ್ರೆ 30 ಡಿಗ್ರಿ ಕೋನ ಬರುತ್ತೆ. ಇದನ್ನು ಓದುವಂತಹ ಕ್ರಮವನ್ನ ನೋಡೋದಾದ್ರೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 42 ಡಿಗ್ರಿ 24 ನಿಮಿಷ 6 ಸೆಕೆಂಡ್ಗಳು
ಮೇಲ್ಭಾಗದಲ್ಲಿ ಎರಡು ಗೆರೆಗಳಿರ್ತವೆ, ಅದನ್ನ ಸೆಕೆಂಡ್ಗಳು ಅಂತ ಓದ್ತೀವಿ. 24 ಒಂದು ಗೆರೆ ಇರ್ತದೆ, ಅದನ್ನ ನಿಮಿಷಗಳು ಅಂತ ಓದ್ತೀವಿ. 42 ಡಿಗ್ರಿ ಅಂತ ಓದ್ತೀವಿ. ಇದು ಈ ಒಂದು ಕೋನ ಮತ್ತು ಸಮಯದೊಂದಿಗೆ ಇರತಕ್ಕಂತಹ ಹೋಲಿಕೆ ಆಗಿದೆ. ನೋಡಿ, ನಾವೀಗ ಕೋನಗಳನ್ನ ತಿಳ್ಕೊಂಡು, ಕೋನದ ಅರ್ಥವನ್ನ ತಿಳ್ಕೊಂಡು, ಕೋನದ ವಿಧಗಳನ್ನ ತಿಳ್ಕೊಂಡು. ಸ್ನೇಹಿತರೆ, ಈಗ ನಿಮಗೆ ಒಂದು ಸಮೀಕ್ಷಾ ಪ್ರಶ್ನೆ ಬರುತ್ತೆ. ಈಗ ತುಂಬಾ ಮುಖ್ಯವಾಗಿ ಈ ಒಂದು ಚಿತ್ರವನ್ನ ನೀವೆಲ್ಲರೂ ಕೂಡ ಗಮನಿಸಬೇಕು. ಒಂದು ಕೇಸರಿ ಬಣ್ಣದ ಆರೋ ಮಾರ್ಕು, ಬಾಣದ ಗುರುತು, ಯಾವುದೋ ಒಂದು ಕೋನದ ಅಳತೆಯನ್ನ ಸೂಚಿಸ್ತಾ ಇದೆ. ನೇರಳೆ ಬಣ್ಣದ್ದು ಕೂಡ ಒಂದು ಕೋನದ ಅಳತೆಯನ್ನ ಸೂಚಿಸ್ತಾ ಇದೆ. ಹಾಗೆ ಹಸಿರು ಬಣ್ಣದ್ದು ಕೂಡ, ಬಾಣದ ಗುರುತು, ಒಂದು ಕೋನದ ಅಳತೆಯನ್ನ ಸೂಚಿಸ್ತಾ ಇದೆ. ಎಲ್ಲಾ ಶಿಕ್ಷಕರು ಇದನ್ನ ಸರಿಯಾಗಿ ಗಮನಿಸಿ, ಮುಂದೆ ಸಮೀಕ್ಷಾ ಪ್ರಶ್ನೆ ಇದೆ. ಆ ಸಮೀಕ್ಷಾ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೊಂದಾಣಿಕೆ ಮಾಡಿ ಬರಿಬೇಕು. ಅಂದ್ರೆ ಬಾಣದ ಗುರುತು ಮತ್ತು ಕೋನಕ್ಕೆ ಹೊಂದಾಣಿಕೆ ಮಾಡಿ ಬರಿಬೇಕಾಗಿರೋದ್ರಿಂದ ತುಂಬಾ ಕೇರ್ಫುಲ್ ಆಗಿ ಈ ಒಂದು ಚಿತ್ರವನ್ನ ಗಮನಿಸಿ. ಗಮನಿಸಿದ್ದೆ ಅದರಲ್ಲಿ ಮುಂದೆ ನೋಡೋಣ. ಸಮೀಕ್ಷಾ ಪ್ರಶ್ನೆ ಕೊಟ್ಟಿರ್ತಕ್ಕಂತಹ ಚಿತ್ರದಲ್ಲಿ ನಿಮಗೆ ಯಾವ ಚಿತ್ರ ಸರಿಯಾದ ಹೊಂದಾಣಿಕೆಯನ್ನ ಹೋಲುತ್ತೆ? ಮೊದಲನೇ ಆಪ್ಷನ್ ಹಸಿರು ಲಂಬಕೋನ, ನೇರಳೆ ಲಘುಕೋನ, ಕೇಸರಿ ಲಂಬಕೋನ. ಇಲ್ಲಿ ಮೂರು ಬಣ್ಣಗಳು ಮತ್ತು ಮೂರು ಕೋನಗಳಿದ್ದು ಅವು ಸರಿಯಾದ ಹೊಂದಾಣಿಕೆಯನ್ನ ನೀವು ಈಗ ಗಮನಿಸಿ ಮಾಡಬೇಕು. ಇಲ್ಲಿ ನಮ್ಮ ಮನದಲ್ಲಿ ಈ ಕೋನದ ವಿಧಗಳನ್ನ ನೆನಪಿಸ್ಕೊಳ್ಳಿ, ಲಘುಕೋನದ ಅರ್ಥವನ್ನ ನೆನಪಿಸ್ಕೊಳ್ಳಿ, ಲಂಬಕೋನದ ಅರ್ಥವನ್ನ ನೆನಪಿಸ್ಕೊಳ್ಳಿ, ವಿಶಾಲ ಕೋನದ ಅರ್ಥವನ್ನ ನೆನಪಿಸ್ಕೊಳ್ಳಿ. ಆ ಕೋನದ ಅರ್ಥಕ್ಕೆ ಸೂಕ್ತವಾಗಿರ್ತಕ್ಕಂತಹ ಜೋಡಿಯನ್ನ ಹೊಂದಿಸಿ ಬರೆಯಿರಿ. ಆ ಹೊಂದಿಸಿ ಬರೆದಾಗ ನಮ್ಗೆ ಸರಾಗ ಆಗುತ್ತೆ. 90 ಡಿಗ್ರಿಗಿಂತ ಕಡಿಮೆ, 90 ಡಿಗ್ರಿ, ಈ ಎರಡು ಕೋನದ ಅಳತೆಗಳನ್ನ ಪರಿಗಣನೆ ಮಾಡಿಕೊಂಡು ಚಿತ್ರದೊಂದಿಗೆ ಹೋಲಿಸಿ ಈ ಸರಿಯಾದ ಜೋಡಿಯನ್ನ ಗುರುತಿಸಿ. ಶಿಕ್ಷಕ ಮಿತ್ರರೇ, ಮತ್ತೊಂದು ಸಾರಿ ಆ ಚಿತ್ರವನ್ನ ಗಮನಿಸಿ ನೋಡಿ. ಮೊದಲು ಕೇಸರಿ ಬಣ್ಣ, ಇಲ್ಲಿ ಯಾವ ಗುರುತು ಉಂಟಾಗಿರ್ತಕ್ಕಂತಹ ಕೋನ ಯಾವುದು ಅನ್ನೋದನ್ನ ನೆನಪಿಸ್ಕೊಳ್ಳಿ, ಗಮನಿಸಿ. ಎರಡನೇದು ನೇರಳೆ ಬಣ್ಣ, ಇಲ್ಲಿ ನೇರಳೆ ಬಣ್ಣದ ಜಾರುಬಂಡಿಯಲ್ಲಿ, ಇಲ್ಲಿ ಈ ಜಾರುಬಂಡಿಯ ಈ ಭಾಗದಲ್ಲಿ ಕೋನ ಉಂಟಾಗಿದೆ, ಅಲ್ಲಿ ಯಾವ ಕೋನ ಉಂಟಾಗಿದೆ ಗಮನಿಸಿ. ಹಾಗೆ ಹಸಿರು ಬಣ್ಣದ ಬಾಣಗುರುತು ಇರ್ತಕ್ಕಂತಹ ಮೆಟ್ಟಿಲುಗಳು, ಈ ಮೆಟ್ಟಿಲಿನಲ್ಲಿ ಎರಡು ಈ ಸರಳುಗಳು ಅಡ್ಡ ಮತ್ತು ಲಂಬವಾಗಿರ್ತಕ್ಕಂಥದ ಸರಳುಗಳ ನಡುವೆ ಉಂಟಾಗಿರ್ತಕ್ಕಂತಹ ಕೋನವನ್ನ ಗಮನಿಸಿ. ಹಾ ಶ್ರೀನಿ, ನಾನು ಇದನ್ನ ನೋಡೇ ಆನ್ಸರ್ ಮಾಡಿದೆ. ಹಾಗಿದ್ರೆ ಹಸಿರು ಲಂಬ ಕೋನ ಅದೇ ಕರೆಕ್ಟ್ ಆದ ಆನ್ಸರ್ ಅಲ್ವಾ? ಖಂಡಿತ ನಿಲ, ಇದು ಸರಿಯಾದ ಉತ್ತರ, ಹಸಿರು ಲಂಬಕೋನ. ಯಾಕೆಂದ್ರೆ ಆ ಮೆಟ್ಟಿಲುಗಳು ಒಂದಕ್ಕೊಂದು ಲಂಬವಾಗಿವೆ. ಇದು ಸರಿಯಾಗಿ ಉತ್ತರವನ್ನ ಹಸಿರು ಲಂಬಕೋನ, ಇದಕ್ಕೆ ಸರಿಯಾದ ಆಯ್ಕೆ ಆಗಿರ್ತದೆ. ಹಾ ಪಿಂಕಿ, ಈ ನಾವೀಗೆಲ್ಲ ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಬಳಸ್ತಾ ಇದೀವಿ ಅನ್ನೋದು ತಿಳ್ಕೊಂಡಲ್ವಾ? ಇಲ್ಲೊಂದು ಆಕ್ಟಿವಿಟಿ ಇದೆ, ನೀನ್ ಮಾಡ್ಬೋದಾ? ಕೋನಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟೆ. ಇನ್ನೂ ಹೆಚ್ಚಿನ ಅಂಶಗಳನ್ನ ಅಂದ್ರೆ ಕೋನಗಳ ಪರಿಕಲ್ಪನೆಯನ್ನ ಮತ್ತು ಕೋನದ ವಿಧಗಳನ್ನ, ಕೋನದ ರಚನಾ ವಿಧಾನವನ್ನ ಅದ್ಭುತವಾಗಿ ಸಿಮ್ಯುಲೇಷನ್ ಮುಖಾಂತರ ನೋಡ್ಕೊಳ್ಳೋಣ. ಹಾ ಇಲ್ಲಿ ನೋಡು, ಈ ಸಿಮ್ಯುಲೇಷನ್ ಅಲ್ಲಿ ಮೊದಲಿಗೆ ಟೂಲ್ ಬಾರ್ ನೋಡೋಣ. ಇಲ್ಲಿ 1 ಅಂತ ಇದೆಯಲ್ಲ, ಈ ಜಾಗದಲ್ಲಿ ನಾವು ಕರ್ಜರ್ ಮೂವ್ ಮಾಡಿದ್ರೆ ಇಲ್ಲಿ ನಮ್ಗೆ ಪೂರಕ ಕೋನಗಳು, ಕೋನಗಳ ವಿಧಗಳು, ಪರಿಪೂರಕ ಕೋನಗಳು ಮತ್ತು ಬೇರೆ ಬೇರೆ ವಿಧದ ಕೋನಗಳನ್ನ ಕಾಣಬಹುದು. ಅದೇ ರೀತಿ ನಾವು ಕೋನಮಾಪಕಕ್ಕೆ ಬಂದ್ರೆ ಚಿತ್ರ ಕಾಣಿಸ್ತಿದೆಯಲ್ವಾ, ಇದರ ಸಹಾಯದಿಂದ ನಾವು ಕೋನವನ್ನ ಅಳೆಯಬಹುದು. ಅದೇ ರೀತಿ ಬಲಭಾಗಕ್ಕೆ ಬಂದ್ರೆ ಬಲಭಾಗದಲ್ಲಿ ನಾವು ಕೋನ ಎಷ್ಟು ಅಳತೆ ಇದೆ ಎಂದು ಕೋನಮಾಪಕದ ಅಳತೆಯನ್ನ ತಿಳ್ಕೋಬಹುದು. ಈಗ ನಾವು ಕೋನದ ವಿಧಗಳನ್ನ ಈ ಸಿಮ್ಯುಲೇಷನ್ ಮುಖಾಂತರ ತಿಳ್ಕೊಳ್ಳೋಣ. ಇಲ್ಲಿ ಬಾಹುಗಳನ್ನ ಮೂವ್ ಮಾಡ್ತಾ ಹೋದಂಗೆ ಕೋನದ ಅಳತೆ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಸದ್ಯಕ್ಕೆ ಈಗ 1 ಡಿಗ್ರಿ ಇರ್ತಕ್ಕಂತ ಕೋನ ಅಳತೆಯನ್ನ ತಗೊಂಡು ಈಗ ಅದನ್ನ ಹೆಚ್ಚು ಮಾಡ್ತಾ ಹೋಗೋಣ. ನೋಡಿ, ಈಗ ಹೆಚ್ಚು ಮಾಡ್ತಾ ಇದೀವಿ, 26 ಡಿಗ್ರಿ ಇದೆ. ಹಾಗೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗೋಣ, 42 ಡಿಗ್ರಿಗ್ ಬಂದು ನಿಂತ್ಕೊಂಡಿದೆ. ಈಗ ಇದ್ ಯಾವ ಕೋನ ಅಂತ ತಿಳ್ಕೊಬೇಕು. ಅಂದ್ರೆ ಇದನ್ನ ತಿಳ್ಕೊಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಅಲ್ಲಿ ಕ್ವಶನ್ ಮಾರ್ಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಮ್ಗೆ ಗೊತ್ತಾಗುತ್ತೆ ಇದು ಅಕ್ಯೂಟ್ ಆಂಗಲ್ ಅಂತ, ಅಂದ್ರೆ ಲಘು ಕೋನ ಅಂತ ಕರಿತೀವಿ. ಮೇಲ್ಗಡೆ ಅದ್ರ ಅಳತೆ ಕೂಡ ಕಾಣಿಸ್ತಿದೆ. ಅಕ್ಯೂಟ್ ಆಂಗಲ್ ಅಂದ್ರೆ ಮೇಲ್ಗಡೆ ನೋಡಿ ಎ ಅಂತಾನು ಕಾಣಿಸ್ತಿದ್ಯಲ್ಲ, ಅಕ್ಯೂಟ್ ಎಷ್ಟು ಡಿಗ್ರಿ ಇದೆ, 42 ಡಿಗ್ರಿ ಇದೆ. ಮತ್ತೆ ಈಗ ನಾವೇನ್ ಮಾಡೋಣ, ಬಾಹುನ ಹೆಚ್ಚು ಮಾಡ್ತಾ ಹೋಗೋಣ. ಹೆಚ್ಚು ಅಂದ್ರೆ 60, 76 ಆಯ್ತು, 79, 82, 85, 90 ಎಕ್ಸಾಕ್ಟ್ ಆಗಿ ಬರ್ಬೇಕು. 90 ಡಿಗ್ರಿ ಬಂದ್ರೆ ಮಾತ್ರ ಅದನ್ನ ನಾವೇನಂತೀವಿ, ಲಂಬಕೋನ ಅಂತ ಕರಿತೀವಿ, ರೈಟ್ ಆಂಗಲ್ ಅಂತ ಕರಿತೀವಿ. ನೋಡಿ, ನಮ್ಮ ಬಲಭಾಗದಲ್ಲಿ ಕಾಣಿಸ್ತಿದ್ಯಾ ರೈಟ್ ಆಂಗಲ್ ಎಷ್ಟು, 90 ಡಿಗ್ರಿ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು.
ಶ್ರೀನಿ 89 ಡಿಗ್ರಿ ಬಂದಾಗ ಅದ್ ಯಾವ ಫೋನ್ ಆಗಿರುತ್ತೆ ಹೇಳ್ತೀಯಾ? ಆ ಪಿಂಕಿ 89 ಡಿಗ್ರಿ 90 ಡಿಗ್ರಿಗಿಂತ ಕಡಿಮೆ ಅಲ್ವಾ? ಅದು ಅದು ಫೋನ್ ಆಗಿರುತ್ತೆ. ಹಾ ಕರೆಕ್ಟ್ ಶ್ರೀನಿ, ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಬಂದಾಗ ಮಾತ್ರ ಅದನ್ನ ನಾವು ಲಂಬ ಕೋನ ಅಂತಾನೆ ಕರಿತೀವಿ. ಹಾಗೆ ಈಗ ನಾವೇನ್ ಮಾಡೋಣ, ಮತ್ತೆ ಬಾಹುನ ಹೆಚ್ಚು ಮಾಡ್ತಾ ಹೋಗೋಣ. ಹೀಗೆ ಹೆಚ್ಚು ಮಾಡ್ತಾ ಹೋದ್ರೆ 141 ಡಿಗ್ರಿಗ್ ಬಂದ್ ನಿಂತಿದೆ ನೋಡಿ. ಇದನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಇಲ್ಲಿ ಇದು 90 ಡಿಗ್ರಿಗಿಂತ ಜಾಸ್ತಿ ಇದೆ ಅಲ್ವಾ? ಹಾಗಾಗಿ ಇದನ್ನ ನಾವೇನಂತೀವಿ, ಅಬ್ಡ್ಯೂಸ್ ಆಂಗಲ್ ಅಂತ ಕರಿತೀವಿ, ಅಂದ್ರೆ ವಿಶಾಲ ಕೋನ ಅಂತ ಕರಿತೀವಿ. ಈಗ ಮತ್ತೆ ನಾವೇನ್ ಮಾಡ್ತಾನ, ಬಾಹುನ ಹೆಚ್ಚು ಮಾಡ್ತಾ ಹೋಗೋಣ. ಹಾ ಎಲ್ಲಿಗ್ ಬಂತು ಈಗ? ಎಕ್ಸಾಕ್ಟ್ 180 ಡಿಗ್ರಿ ಬರ್ಬೇಕು. 180 ಡಿಗ್ರಿ ಅಂದ್ರೆ ಇಲ್ಲಿ ಸರಳ ರೇಖೆ ರೀತಿ ಕಾಣಿಸ್ತಿದ್ಯಲ್ವಾ? ಇದನ್ನ ನಾವೇನ್ ಮಾಡ್ತೀವಿ, ಸರಳ ರೇಖೆ ಅಂದ್ರೆ ಸರಳ ಕೋನ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಸ್ಟ್ರೈಟ್ ಆಂಗಲ್ ಅಂತ ಕರಿತೀವಿ. ಇದು 180 ಡಿಗ್ರಿನೇ ಇರ್ಬೇಕು, ಅತಿ ಹೆಚ್ಚು ಇರಬಾರ್ದು, ಅತಿ ಕಡಿಮೆನೂ ಇರಬಾರ್ದು. ಹೀಗೆ ನಾವು ಆ ಬಾಹುವನ್ನ ಮತ್ತೆ ರೈಸ್ ಮಾಡೋಣ. 216 ಡಿಗ್ರಿಗ್ ಬಂದ್ ನಿಂತಿದೆ. ಇದನ್ನ ನೋಡಿದಾಗ ನಮ್ಗೆ ಅನ್ಸ್ತಿರ್ಬೋದು ನಿಮ್ಗೆಲ್ಲ, ಇದು ಏನು 180 ಡಿಗ್ರಿಗಿಂತ ಜಾಸ್ತಿ ಇದೆ ಅಲ್ವಾ? 360 ಡಿಗ್ರಿಗಿಂತ ಕಡಿಮೆ, 180 ಡಿಗ್ರಿಗಿಂತ ಜಾಸ್ತಿ. ಹಾಗಾಗಿ ಈ ಕೋನವನ್ನ ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತಾ ಹೋಗ್ತೀವಿ. ಮತ್ತೆ ಬಾಹುವನ್ನ ನಾವೇನ್ ಮಾಡೋಣ, ಮೂವ್ ಮಾಡ್ತಾ ಹೋಗೋಣ. ಹೆಚ್ಚು ಮಾಡ್ತಾ ಇದೀವಿ. ಒಂದ್ ಸುತ್ತ ಬಂದಿದೆ, ಒಂದು ವೃತ್ತ ಅನ್ನ ಪೂರ್ಣಗೊಳಿಸ್ತೀವಿ ಬಾಹು. ಅಂದ್ರೆ ಪೂರ್ಣಗೊಳಿಸಿದಾಗ ಎಷ್ಟು? ಅದು 360 ಡಿಗ್ರಿಯನ್ನ ಪೂರ್ಣಗೊಳಿಸಿದೆ. ಈ ಪೂರ್ಣಗೊಳಿಸಿದಂತ ಇದನ್ನ ನಾವೇನಂತೀವಿ, ಪೂರ್ಣ ಕೋನ ಅಂತ ಕರಿತೀವಿ, ಅಥವಾ ಫುಲ್ ಆಂಗಲ್ ಅಥವಾ ಕಂಪ್ಲೀಟ್ ಆಂಗಲ್ ಅಂತಾನು ಸಹ ನಾವಿದನ್ನ ಕರಿತೀವಿ. ಈಗ ನೆಕ್ಸ್ಟ್ ನಾವು ಪಾರ್ಶ್ವಕೋನಗಳ ಬಗ್ಗೆ ನೋಡೋಣ. ಇಲ್ಲಿ 1 ಅಂತ ಇದೆಯಲ್ಲ, ಆ ಇರೋ ಜಾಗದಲ್ಲಿ ಕ್ಲಿಕ್ ಮಾಡಿದಾಗ ನಮ್ಗೆ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕಾಣಿಸ್ತಿದೆಯಲ್ವಾ? ಅಲ್ಲಿಗೆ ಬರೋಣ. ಕಾಂಪ್ಲಿಮೆಂಟರಿ ಅಂದ್ರೆ ಕನ್ನಡದಲ್ಲಿ ಪೂರಕ ಕೋನಗಳು ಅಂತ ಕರಿತೀವಿ. ಚಿತ್ರವನ್ನೇ ಗಮನಿಸಿ, ಇಲ್ಲಿ ಎರಡು ಕೋನಗಳು ಉಂಟಾಗಿವೆ. ಇಲ್ಲಿ ನಾವು ಒಂದ್ ವಿಶೇಷತೆಯನ್ನು ತಿಳ್ಕೊಬೇಕು. ಅದೇನಪ್ಪಾ ಅಂದ್ರೆ, ಇಲ್ಲ 50 ಡಿಗ್ರಿ ಒಂದ್ ಕೋನ ಇದೆ, ಇನ್ನೊಂದ್ ಎಷ್ಟಿದೆ 40 ಡಿಗ್ರಿ ಇದೆ. ಇವೆರಡನ್ನ ಸೇರಿಸಿದಾಗ ನಮ್ಗೆ ಎಷ್ಟು? 90 ಡಿಗ್ರಿ ಬರ್ಬೇಕು. ಹಾಗಾಗಿ ಇವನ್ನ ಲಂಬ ಕೋನ ಅಂತಾನು ಕರಿತೀವಿ. ಈ ತರದ ಕೋನಗಳನ್ನ ನಾವು ಪೂರಕ ಕೋನಗಳು ಅಂತ ಕರಿತೀವಿ. ಸೊ ಈಗ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಹೇಳ್ತೀವಲ್ವಾ, ಇದರಲ್ಲಿ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಉಂಟಾಗಿರುವ ಕೋನಗಳು ಯಾವಾಗ್ಲೂ ಅಕ್ಕ ಪಕ್ಕದಲ್ಲೇ ಇರ್ಬೇಕು ಅಂತೇನಿಲ್ಲ. ಒಂದೇ ಸಮತಲದಲ್ಲಿ ಈ ಕೋನಗಳು ಸೆಪ್ರೇಟ್ ಆದ್ರೂ ಆಗಿರ್ಬೋದು, ಒಂದೇ ಕಡೆ ಇದ್ರೂ ಇರ್ಬೋದು. ಈಗ 50 ಡಿಗ್ರಿ ಒಂದ್ ಕಡೆ ಇದೆ, 40 ಡಿಗ್ರಿ ಒಂದ್ ಕಡೆ ಇದೆ, ಹೇಗಿದ್ರು ಕೂಡ ಇವು ಪೂರಕ ಕೋನಗಳೇ. ಒಟ್ಟಾರೆ ಇವುಗಳ ಅಳತೆಯನ್ನ ಕೂಡಿದಾಗ ನಮ್ಗೆ 90 ಡಿಗ್ರಿ ಬರಬೇಕು. ಇವು ಪೂರಕ ಕೋನಗಳು. ಇನ್ನೊಂದೇನಪ್ಪಾ ವಿಶೇಷ ಅಂದ್ರೆ, ನಾವು ಎರಡು ಕಿರಣಗಳನ್ನ ತೆಗೆದುಕೊಂಡ್ರೆ ಇಲ್ಲಿ ಎರಡು ಕೋನಗಳಿವೆ, ಒಂದು ಉಭಯ ಸಾಮಾನ್ಯ ಬಾಹು ಎರಡು ಕೋನಕ್ಕೂ ಸಂಬಂಧಿಸಿದೆ, ಹಾಗೆ ಒಂದು ಉಭಯ ಸಾಮಾನ್ಯ ಶೃಂಗ ಬಿಂದು ಇದೆ. ಆಯ್ತಾ? ಹೀಗಿದ್ದಾಗ ಇಂತಹ ಕೋನಗಳನ್ನ ನಾವು ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ಮುಂದೆ ಇದು ಹೈಯರ್ ಕ್ಲಾಸ್ಗೆ ಹೋದಾಗ ಇದರ ಜ್ಞಾನ ಅಗತ್ಯವಾಗಿ ಇರ್ಲೇಬೇಕಾಗುತ್ತೆ. ಇಲ್ಲಿ ನೋಡಿ, ಇನ್ನು ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿರ್ಲೇಬೇಕು ಅಂತೇನಿಲ್ಲ, ಎಷ್ಟು ಬೇಕಾದ್ರೂ ಇರ್ಬೋದು. ಆದ್ರೆ ಇವೆರಡು ಪಕ್ಕ ಪಕ್ಕನೆ ಇರ್ಬೇಕು, ಒಂದು ಉಭಯ ಸಾಮಾನ್ಯ ಬಾಹು ಒಂದು ಉಭಯ ಸಾಮಾನ್ಯ ಬಿಂದು ಒಂದು ಇರ್ಲೇಬೇಕು. ಇವುಗಳನ್ನ ನಾವೇನಂತೀವಿ, ಪಾರ್ಶ್ವಕೋನ ಅಂತ ಕರಿತೀವಿ. ಇನ್ನು ಮುಂದುವರಿದಂತೆ ಈಗ ಪರಿಪೂರಕ ಕೋನಗಳನ್ನ ತಿಳ್ಕೊಳ್ಳೋಣ. ಸಪ್ಲಿಮೆಂಟರಿ ಆಂಗಲ್, ಇಲ್ಲಿ ಕೂಡ ಎರಡು ಕೋನಗಳಿವೆ. ಇವುಗಳ ಮೊತ್ತ ಒಂದು 137 ಡಿಗ್ರಿ ಇದೆ, ಒಂದು 43 ಡಿಗ್ರಿ ಇದೆ. ಇವೆರಡೂನ ಅಳತೆ ಮಾಡಿದಾಗ ಒಟ್ಟು ಕೂಡಿದಾಗ ನಮ್ಗೆ ಎಷ್ಟು? 180 ಡಿಗ್ರಿ ಸಿಗುತ್ತೆ. ಇವನ್ನ ನಾವು ಪರಿಪೂರಕ ಕೋನ ಅಂತ ಕರಿತೀವಿ. ಇವು ಪಾರ್ಶ್ವ ಕೋನಗಳಾಗಿದ್ರು ಆಗಿರ್ಬೋದು ಅಥವಾ ಸೆಪರೇಟ್ ಆದ್ರೂ ಆಗಿರ್ಬೋದು, ಒಟ್ಟಾರೆ ಅವುಗಳ ಮೊತ್ತ 180 ಡಿಗ್ರಿ ಬಂದ್ರೆ ಸಾಕು. ಅವುಗಳನ್ನ ನಾವು ಸಪ್ಲಿಮೆಂಟರಿ ಅಥವಾ ಪರಿಪೂರಕ ಕೋನಗಳು ಅಂತ ಕರಿತೀವಿ. ಇಲ್ಲಿ ನಾವು ನೋಡ್ತಿರೋ ಚಿತ್ರದಲ್ಲಿ ಪಾರ್ಶ್ವ ಕೋನಗಳು ಹೌದು, ಪರಿಪೂರಕ ಕೋನಗಳು ಹೌದು. ಹೀಗೆ ನಾವು ನೆಕ್ಸ್ಟ್ ಒಂದು ಬಿಂದುವಿನಲ್ಲಿ ಉಂಟಾಗಿರುವ ಕೋನಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಬಿಂದುವಿನಲ್ಲಿ ಅನೇಕ ಕೋನಗಳು ಉಂಟಾಗಿವೆ. ಇಲ್ಲಿ ಒಂದ್ ಕೋನ 213 ಡಿಗ್ರಿ ಇದೆ, ಒಂದ್ 57 ಡಿಗ್ರಿ ಇದೆ, ಒಂದ್ 21 ಡಿಗ್ರಿ ಇದೆ, ಒಂದ್ ಇನ್ನೊಂದು 32 ಡಿಗ್ರಿ ಇದೆ, ಇನ್ನೊಂದು 37 ಡಿಗ್ರಿ ಇದೆ. ಒಟ್ಟಾರೆ ಈ ಕೋನಗಳು ಒಟ್ಟು ಮೊತ್ತ 360 ಡಿಗ್ರಿಗೆ ಸಮ ಇರುತ್ತೆ. ಆದ್ರೆ ಇವು ಪಾರ್ಶ್ವ ಕೋನಗಳಲ್ಲ. ಪಾರ್ಶ್ವ ಕೋನಗಳು ಬಂದಾಗ ಕೇವಲ ಎರಡು ಕೋನಗಳು ಮಾತ್ರ ಇರುತ್ತೆ,
ಮತ್ತೆ ಉಭಯ ಸಾಮಾನ್ಯ ಬಾವು ಹೊಂದಿರ್ತವೆ ಈ ಮತ್ತು ಉಭಯ ಸಾಮಾನ್ಯ ಶೃಂಗ ಬಿಂದುವನ್ನು ಸಹ ಎರಡು ಜೋಡಿ ಕೋನಗಳು ಹೊಂದಿರ್ತವೆ. ಇವುಗಳು ಮಾತ್ರ ಪಾರ್ಶ್ವಕೋನಗಳು ಆಗೋದಿಕ್ಕೆ ಸಾಧ್ಯ. ಹಾಗಾಗಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಬರುತ್ತೆ, ಅದರಲ್ಲಿ ಕೋನಗಳನ್ನ ಗಮನಿಸೋಣ. ಇಲ್ಲಿ ಎರಡು ರೇಖೆಗಳು ಒಂದರ ಮೇಲೊಂದು ಛೇದಿಸ್ತಾ ಇದಾವೆ ಅಲ್ವಾ. ಇಲ್ಲಿ ನಾಲ್ಕು ಕೋನಗಳು ಉಂಟಾಗಿವೆ ಮತ್ತು ಶೃಂಗ ಬಿಂದುವಿನಲ್ಲಿ ಅಭಿಮುಖ ಕೋನಗಳಿವೆ. ಒಂದು 119 ಡಿಗ್ರಿ ಇರ್ತಕ್ಕಂಥ ಕೋನವನ್ನು ನೋಡ್ತೀವಿ, ಹಾಗೆ ಇವು ಇನ್ನೊಂದು ಕಡೆಯೂ ಸಹ ನಾವು 119 ಡಿಗ್ರಿ ಇರ್ತಕ್ಕಂಥ ಕೋನವನ್ನ ಗಮನಿಸ್ತಾ ಇದ್ವಿ. ಇವು ಪರಸ್ಪರ ಅಭಿಮುಖವಾಗಿರ್ತವೆ, ಜೊತೆಗೆ ಆಪೋಸಿಟ್ ಆಗಿರ್ತಕ್ಕಂಥವು, ಹಾಗೆ ಸಮನಾಗಿಯೂ ಸಹ ಇರ್ತವೆ. ಇನ್ನೊಂದ್ ಜೊತೆ ಇದೆಯಲ್ಲ ನೋಡಿ, ಅದು ಸಹ ಒಂದ್ ಕಡೆ 61 ಡಿಗ್ರಿ ಇದೆ, ಇನ್ನೊಂದ್ ಕಡೆ 61 ಡಿಗ್ರಿನೂ ಇದೆ. ಹಾಗಾಗಿ ಇವು ಸಹ ಅಭಿಮುಖವಾಗಿರ್ತಕ್ಕಂಥ ಕೋನಗಳು, ಇವುಗಳನ್ನ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ನಂತರ ನಾವು ಕೋನಮಾಪಕದ ಸಹಾಯದಿಂದ ಕೋನಗಳನ್ನ ಅಳತೆ ಮಾಡಬಹುದು. ನಮ್ಗೆ ಯಾವ ಕೋನ ಬೇಕೋ ಆ ಕೋನದ ಮೇಲೆ ನಾವು ಹಾರಿಜೆಂಟಲ್ ಆಗಿ ಫಿಕ್ಸ್ ಮಾಡಿ ಕೋನಗಳನ್ನ ಗುರುತಿಸ್ತಾ ಹೋಗ್ಬೋದು. ಈಗ ನೋಡಿ, ಕೋನದಲ್ಲಿ 155 ಡಿಗ್ರಿ ಕೋನ ಕಾಣಿಸ್ತಿದೆಯಲ್ವಾ? ಹಾ, ಈಗೆಷ್ಟ ನೋಡಿ, ಹಾಗೆ ಯಾವ್ದದು, ಯಾವ ಕೋನ, ಸರಳ ಕೋನನ, ಸರಳಾಧಿಕ ಕೋನನ, ಅಥವಾ ಲಂಬ ಕೋನ, ಲಘು ಕೋನ, ಇವನ್ನೆಲ್ಲವನ್ನ ನಾವೇನ್ ಮಾಡ್ಬೋದು, ಗುರುತಿಸ್ತಾ ಹೋಗ್ಬೋದು. ಜೊತೆಗೆ ಇಲ್ಲಿ ನಾವು ಪೂರಕ ಕೋನ, ಪರಿಪೂರಕ ಕೋನಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನ ಈ ಕೋನ ಮಾಪಕವನ್ನ ಯೂಸ್ ಮಾಡ್ಕೊಂಡು ಮಾಡೋದನ್ನ ಕಲಿತಾ ಹೋಗ್ಬೋದು. ಹೀಗೆ ನೆಕ್ಸ್ಟ್ ನಾವು ಇಲ್ಲಿವರೆಗೂ ನಾವು ಪೂರಕ ಮತ್ತೆ ಪರಿಪೂರಕ ಕೋನಗಳನ್ನ ಈ ಸಿಮ್ಯುಲೇಷನ್ ಮುಖಾಂತರ ಯಾವ ರೀತಿ ರಚನೆ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡೆ ರವಿ. ನಿಮ್ಗೆ ಅರ್ಥ ಆಗಿತ್ತೆ ಅನ್ಕೊಂಡಿರ್ತೀನಿ ರವಿ. ನಾವು ಈಗ ಕೆಲವೊಂದು ಆಕರ್ಷಕ ಸಂಗತಿಗಳನ್ನ ನೋಡೋಣ. ಇಲ್ಲಿ ಮೊದಲನೇದಾಗಿ, ಎರಡು ಕೋನಗಳ ಮೊತ್ತವು 180 ಡಿಗ್ರಿ ಆಗಿದ್ದರೆ ಆ ಕೋನಗಳು ಪರಿಪೂರಕ ಕೋನಗಳಾಗಿರುತ್ತವೆ. ಒಂದು ಪರಿಪೂರಕ ಕೋನವು ಸರಳ ರೇಖೆಯೇ ಆಗಿರುತ್ತದೆ. ಹಾಗೆ ಪರಿಪೂರಕ ಕೋನದ ಲಂಬಾರ್ಧಕವು 90 ಡಿಗ್ರಿ. ಪೂರಕ ಕೋನಕ್ಕಿಂತ ಭಿನ್ನವಾಗಿ ಪರಿಪೂರಕ ಕೋನವನ್ನು ರೂಪಿಸಲು ಎರಡು ಲಂಬ ಕೋನಗಳು ಬೇಕಾಗುತ್ತವೆ. ಪರಿಪೂರಕ ಕೋನವು 180 ಡಿಗ್ರಿಗಳಿಗಿಂತ ಹೆಚ್ಚು ಅಥವಾ ಕಡಿಮೆ ಇರಬಾರದು. ಸರಳ ಯುಗ್ಮಗಳು ಅಡ್ಡಲಾಗಿ ಅಥವಾ ಲಂಬವಾಗಿ ಇರಬಹುದು. ಸರಳ ಯುಗ್ಮಗಳು ಮುಂದುವರೆಯಬಹುದು ಅಥವಾ ಖಂಡವಾಗಿರಲೂಬಹುದು. ರವಿ, ನೀನು ಯಾವುದೋ ಒಂದು ಸಮೀಕ್ಷಾ ಪ್ರಶ್ನೆ ಕೇಳಬೇಕು ಅಂತಿದ್ದೆ, ಕೇಳ್ತೀಯಾ? ಪೋಲ್ ಪ್ರಶ್ನೆ ಈ ಪ್ರಕಾರವಾಗಿದೆ. ಪರಿಪೂರಕ ಕೋನಗಳ ಅಳತೆಯ ಮತ್ತು 90 ಡಿಗ್ರಿ, ಹೌದಾ ಇಲ್ಲ? ಇಲ್ಲಿ ಪರಿಪೂರಕ ಕೋನ ಅಂದ್ರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿರಬೇಕು. 180 ಡಿಗ್ರಿಗೆ ಸಮನಾಗಿದ್ರೆ ಆ ಎರಡು ಕೋನಗಳು ನಾವು ಪರಿಪೂರಕ ಕೋನ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಆಯ್ಕೆ ಇಲ್ಲ ಎನ್ನುವುದು ಆಗಿರ್ತದೆ. ಉತ್ತರವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶಿಕ್ಷಕ ಮಿತ್ರರೆ. ಹೇಳ್ದಂಗೆ ಪೂರಕ ಪರಿಪೂರಕ ಕೋನಗಳ ಬಗ್ಗೆ ತಿಳಿಸ್ಕೊಟ್ಟೆ ಚೆನ್ನಾಗಿ. ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಸಂಗತಿಯನ್ನು ಸಹ ರವಿ ತಿಳಿಸ್ಕೊಟ್ಟಿದ್ದಾನೆ. ಇದಕ್ಕೆ ಸಂಬಂಧಿಸಿರುವ ಒಂದು ಗೇಮ್ ನಮ್ಗೆ ನೆನಪಾಗ್ತಿದೆ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಪೂರಕ ಮತ್ತು ಪರಿಪೂರಕ ಕೋನಗಳ ಅರ್ಥವನ್ನ ಹಿಂದೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಇದಕ್ಕೆ ಪೂರಕವಾಗಿ ಒಂದು ಚಟುವಟಿಕೆಯನ್ನ ಮಾಡೋಣ. ಚಟುವಟಿಕೆಯನ್ನು ಮಾಡಲು ಗಮನಿಸಬೇಕಾದ ಅಂಶಗಳು ಏನಪ್ಪ ಅಂದ್ರೆ, ಮೊದಲನೇದಾಗಿ ಪರಿಪೂರಕ ಕೋನವನ್ನ ಹೆಸರುಗಳೊಂದಿಗೆ ಜೋಡಿಸಿ ಎಂದಾಗ, ಇದಕ್ಕೆ ಇಬ್ಬರ ಹೆಸರುಗಳನ್ನ ಅಥವಾ ಕೋನಗಳನ್ನ ಕೂಡಿದಾಗ 180 ಡಿಗ್ರಿ ಸಮನಾಗಿರುವ ಜೋಡಿಯನ್ನ ಹೊಂದಿಸಬೇಕು. ಎರಡನೇದಾಗಿ ಪೂರಕ ಕೋನವನ್ನ ಹೆಸರುಗಳೊಂದಿಗೆ ಜೋಡಿಸಿ ಎಂದಾಗ, ಇಬ್ಬರ ಕೋನಗಳನ್ನ ಕೂಡಿದಾಗ 90 ಡಿಗ್ರಿಗೆ ಸಮವಾಗಿರುವ ಜೋಡಿಯನ್ನ ಹೊಂದಿಸಬೇಕು. ಈಗ ಉದಾಹರಣೆಯೊಂದಿಗೆ ಗಮನಿಸುವುದಾದ್ರೆ, ಇಲ್ಲಿ ನಾವು ನೀವೆಲ್ಲ ನೋಡ್ತಾ ಇರ್ಬೋದು, ನಿಮ್ಮ ರೈಟ್ ಸೈಡ್ ನಲ್ಲಿ ನೇಮ್ಸ್ ಇದೆ, ಆಂಗಲ್ಸ್ ಅಂತಿದೆ, ನೆಕ್ಸ್ಟ್ ಕಲರ್ ಇದೆ, ಕಲರ್ ಕೋಡಿಂಗ್ ಇದೆ. ಆ ಕಲರ್ ಕೋಡಿಂಗ್ ಬಂದು ಗ್ರೀನ್ ಅಂಡ್ ಯೆಲ್ಲೋ ಕಲರ್ ನಲ್ಲಿ ಇರೋದನ್ನ ಗಮನಿಸಿ. ಏನಪ್ಪಾ ಈ ಆಕ್ಟಿವಿಟಿ ಅಂದ್ರೆ, ನಾವು ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಏನ್ ನೋಡಿದ್ವೋ ಅಂದ್ರೆ, ಇಲ್ಲಿ ಒಬ್ಬರ ಹೆಸರು ಯಾರ್ದಾರು ಒಬ್ರು ತಗೊಳ್ಳೋಣ, ಮೀನ್ ಸಾರಾ ಅಂತ ನಾನ್ ತಗೊಂಡ್ರೆ ಅವರ ಕಾಂಪ್ಲಿಮೆಂಟರಿ ಆಂಗಲ್ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಸಾರಾಗೆ ಜೋಡಿ ಸ್ಯಾಂಡಿ ಆದ್ರೂ ಆಗಿರ್ಬೋದು ಅಥವಾ ರವಿ ಆದ್ರೂ ಆಗಿರ್ಬೋದು, ಅವರು ಅದನ್ನ ಹುಡುಕ್ಬೇಕು. ಹುಡುಕಿ ತನ್ನ ಜೊತೆಗಾರರನ್ನ ಹುಡುಕಿ ನೇಮ್ಸ್, ಆಂಗಲ್ಸ್ ಅಂಡ್ ಕಲರ್ ಕೋಡಿಂಗ್ ಅನ್ನ ಹೇಳ್ಬೇಕಾಗುತ್ತೆ.
ಈ ಆಕ್ಟಿವಿಟಿಯನ್ನ ನಾವು ತರಗತಿ ಸನ್ನಿವೇಶದಲ್ಲಿ ಕಾಂಪ್ಲಿಮೆಂಟರಿ ಅಂಡ್ ಸಪ್ಲಿಮೆಂಟರಿ ಹ್ಯಾಂಗರ್ಸ್ ಅನ್ನ ಪತ್ತೆ ಹಚ್ಚೋದಕ್ಕೆ ಯೂಸ್ ಮಾಡಬಹುದು. ನೀಲಾ, ನಿನಗೆ ಟೇಬಲ್ ಕಾಣಿಸ್ತಿದೆ ಅಲ್ವಾ? ಹಾಗಿದ್ರೆ ಸ್ಯಾಂಡಿಗೆ ಸಪ್ಲಿಮೆಂಟರಿ ಯಾರು ಅಂತ ಹೇಳ್ತೀಯಾ? ಸ್ಯಾಂಡಿ 30 ಅಂತ ಇದೆ, 30 ಡಿಗ್ರಿ ಅಂತ. ಪರಿಪೂರಕ ಆಗ್ಬೇಕು ಅಂದ್ರೆ 180 ಆಗ್ಬೇಕು. ಆಗಿದ್ರೆ ಇಲ್ಲಿ 150ಕ್ಕೆ ಸಮ ಇರೋದು ಅನುಷಾ. ಅನುಷಾನಾ? ಆನಿಲ, ಕರೆಕ್ಟ್. ಅನುಷಾಳ ಕಲರ್ ಕೋಡಿಂಗ್ ಹೇಳ್ತೀಯಾ? ಎಲ್ಲೋ ಆಗಿದೆ. ಗುಡ್. ಹಾಗಾದ್ರೆ ಶ್ರೀನಿ, ರಿಂಕಿಗೆ ಕಾಂಪ್ಲಿಮೆಂಟರಿ ಹ್ಯಾಂಗಲ್ ಯಾರು ಅಂತ ಹೇಳ್ತೀಯಾ? 20 ಡಿಗ್ರಿ ಆಗ್ಬೇಕು. 90 ಡಿಗ್ರಿಗೆ ಸಮ ಅಲ್ವಾ? 20 ಡಿಗ್ರಿ ಆಗ್ಬೇಕು. ತಾರಾ, ತಾರಾ 20 ಡಿಗ್ರಿ ಇದೆ. ಅವ್ರ ಕಲರ್ ಕೋಡ್ ಬಂದು ಎಲ್ಲೋ ಇದೆ. ರಿಂಕಿದು ಹಸಿರಿದೆ. ಸರಿನಾ ಪಿಂಕಿ? ನೀನ್ ಹೇಳಿದ ಉತ್ತರ ಸರಿ. ಶಿಕ್ಷಕರೇ, ಈ ಆಕ್ಟಿವಿಟಿಯನ್ನ ನಿಮ್ಮ ತರಗತಿ ಸನ್ನಿವೇಶದಲ್ಲಿ ಬಳಸ್ಕೊಳ್ಳಿ. ಇದರಿಂದ ಮಕ್ಕಳಿಗೆ ಪೂರಕ ಮತ್ತು ಪರಿಪೂರಕ ಕೋನಗಳ ಮನವರಿಕೆ ಆಗುತ್ತದೆ, ಜೊತೆಗೆ ಪುನರ್ಮನನನ್ನು ಹಾಕ್ತಕ್ಕಂಥದ್ದು. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂಗೆ ಒಂದು ಚಾರ್ಟ್ ಬಾಕ್ಸ್ ಪ್ರಶ್ನೆ ಇದೆ. ನೋಡಿ, ಬನ್ನಿ ನೋಡೋಣ. ಇಲ್ಲಿ ಒಂದು ಚಾರ್ಟ್ ಬಾಕ್ಸ್ ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಮೊದಲನೇದಾಗಿ ಏನಪ್ಪ ಕೇಳ್ತಾ ಇದಾರೆ ಅಂದ್ರೆ, 3 ಕೋನಗಳ ಮೊತ್ತ 180 ಡಿಗ್ರಿ, ಆದ್ರೆ ಅವು ಪರಿಪೂರಕ ಕೋನಗಳೇ ಅಂತ ಇದೆ. ಇಲ್ಲಿ ಹೌದು ಆ ಇಲ್ಲ, ಈ ಎರಡು ಆಪ್ಷನ್ಸ್ ಇದೆ. ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕಾಗುತ್ತೆ. ಇದುವರೆಗೂ ನೀವು ಪೂರಕ ಕೋನ, ಪರಿಪೂರಕ ಕೋನಗಳು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿರೋದ್ರಿಂದ ಖಂಡಿತ ನೀವೆಲ್ಲ ಈ ಪ್ರಶ್ನೆಗೆ ಚಾರ್ಟ್ ಬಾಕ್ಸ್ ನಲ್ಲಿ ಉತ್ತರಿಸ್ತೀರಾ ಅಂತ ಅನ್ಕೊಂಡಿದೀನಿ. ಎಷ್ಟೊಂದು ಆನ್ಸರ್ಸ್ ಬರ್ತಾ ಇದೆ ಪಿಂಕಿ, ಬಟ್ ಆದ್ರೆ ಹೌದು ಅಂತಾನು ಜಾಸ್ತಿ ಜನ ಕೊಡ್ತಾ ಇದಾರೆ, ಇಲ್ಲ ಅಂತಾನು ಸ್ವಲ್ಪ ಆನ್ಸರ್ಸ್ ಬಂದಿದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ನೀನೇ ಹೇಳ್ಬಿಡ್ತೀಯಾ ಪಿಂಕಿ? ಆಯ್ತು ನೀಲಾ, ಹೇಳ್ತೀನಿ. ಖಂಡಿತ ಇದು ಇಲ್ಲ, ಯಾಕಂದ್ರೆ ಪರಿಪೂರಕ ಕೋನಗಳು ಅಂದ್ರೆ ಕೇವಲ 2 ಕೋನಗಳನ್ನು ಮಾತ್ರ ಪರಿಗಣನೆ ಮಾಡಬೇಕು. ಇಲ್ಲಿ 2 ಕೋನಗಳ ಅಳತೆಗಳ ಮೊತ್ತ 180 ಡಿಗ್ರಿ ಆಗಿರ್ಬೇಕು, ಆಗ ಮಾತ್ರ ಅವು ಪರಿಪೂರಕ ಕೋನಗಳು. ನಾವಿಲ್ಲಿ 3 ಕೋನಗಳ ಅಳತೆಗಳನ್ನ ಕನ್ಸಿಡರ್ ಮಾಡಲ್ಲ, ಹಾಗಾಗಿ ಇವು ಪರಿಪೂರಕ ಕೋನಗಳೇ ಅಲ್ಲ. ಆನ್ಸರ್ ಗೊತ್ತಾಯ್ತು ನೀಲಾ? ಹಾ ಪಿಂಕಿ, ಗೊತ್ತಾಯ್ತು. ಪಿಂಕಿ, ನೀನು 360 ಡಿಗ್ರಿ ಕೋನದ ಬಗ್ಗೆ ಹೇಳಿದೆ, ಪೂರ್ಣ ಕೋನ ಹೌದಲ್ವಾ? ಈಗ ಈ 360 ಡಿಗ್ರಿನೇ ಯಾಕೆ ತಗೊಂಡ್ರು ವೃತ್ತಕ್ಕೆ? ಕಾರಣ ಇರ್ಬೋದಲ್ವಾ, ಯಾಕೆ ಅನ್ನೋದನ್ನ ಪರಿಗಣನೆ ಮಾಡಿದ್ರು 360 ಡಿಗ್ರಿನೇ? ನಮ್ಮ ದಶಮಾನ ಪದ್ಧತಿಯಲ್ಲಿ 100 ನಾವು ಹೇಳ್ತೀವಿ, ಆದ್ರೆ 360 ಯಾಕೆ ತೆಗೆದುಕೊಂಡ್ರು ಅನ್ನೋದನ್ನ ಒಂದು ಕಾರಣವನ್ನ ನೋಡೋಣ. ಇಲ್ಲಿ ಕಾರಣ ಒಂದರಲ್ಲಿ 360 ಮತ್ತು 100 ಡಿಗ್ರಿ ಇವೆರಡುಗಳನ್ನು ಹೋಲಿಕೆ ಮಾಡಿದ್ದೆ. ಅದರಲ್ಲಿ 360 ಡಿಗ್ರಿಯನ್ನ 2 ಸಮಭಾಗಗಳನ್ನಾಗಿ ಮಾಡಿದಾಗ 180 ಡಿಗ್ರಿ 180 ಡಿಗ್ರಿ ಬರುತ್ತೆ. 360 ಡಿಗ್ರಿಯನ್ನ 3 ಸಮಭಾಗಗಳನ್ನಾಗಿ ಮಾಡಿದಾಗ 120 ಡಿಗ್ರಿ 120 ಡಿಗ್ರಿ 120 ಡಿಗ್ರಿ. 4 ಸಮಭಾಗಗಳನ್ನಾಗಿ ಮಾಡಿದಾಗ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ. ಅದೇ ರೀತಿ 360 ಡಿಗ್ರಿಯನ್ನ 2 ಸಮಭಾಗಗಳಾಗಿ, 3 ಸಮಭಾಗಗಳಾಗಿ ಮತ್ತು 4 ಸಮಭಾಗಗಳಾಗಿ ಪೂರ್ಣವಾಗಿ ಮಾಡಬಹುದು, ಪೂರ್ಣ ಸಂಖ್ಯೆಗಳಲ್ಲಿ ಮಾಡಬಹುದು. ಅದೇ 100 ಪರಿಗಣನೆ ಮಾಡಿ ಭಾಗ ಮಾಡೋದಾದ್ರೆ, 2 ಭಾಗ ಮಾಡೋದಾದ್ರೆ 50 ಡಿಗ್ರಿ 50 ಡಿಗ್ರಿ ಬರುತ್ತೆ. 3 ಭಾಗಗಳನ್ನ ಸಮಭಾಗಗಳನ್ನಾದ್ರೆ ಮಾಡಿದ್ರೆ 33.33 ಅಂದ್ರೆ ಪ್ರತಿ ಕೋನ 33.33 ಅಂದ್ರೆ ಪೂರ್ಣ ಸಂಖ್ಯೆಯಲ್ಲಿ ಬರೋದಿಲ್ಲ, ಇಲ್ಲಿ ದಶಮಾಂಶ ಸಂಖ್ಯೆಯಲ್ಲಿ ಬರುತ್ತೆ. ಹಾಗೆ 100 4 ಭಾಗ ಮಾಡಿದ್ರೆ 25 ಡಿಗ್ರಿಯಲ್ಲಿ ಬರುತ್ತೆ. ಅಂದ್ರೆ 360 ಡಿಗ್ರಿಯನ್ನ ನಾವು 2 ಸಮಭಾಗಗಳು ಮತ್ತು 3 ಸಮಭಾಗಗಳು ಮತ್ತು 4 ಸಮಭಾಗಗಳನ್ನ ಸುಲಭವಾಗಿ ಮಾಡುವಂತಹ ದೃಷ್ಟಿಯಿಂದ 360 ಡಿಗ್ರಿಯನ್ನ ವೃತ್ತದ ಒಳಕೋನಗಳ ಮೊತ್ತಗಳಾಗಿ ಪರಿಗಣನೆ ಮಾಡಿರ್ಬೋದು. ಇದು ಒಂದು ಕಾರಣ. ಹಾಗೆ ಎರಡನೇದು ಕಾರಣ ನೋಡೋದಾದ್ರೆ, ಕ್ಯಾಲೆಂಡರ್ ಕಾರಣವನ್ನ ನಾವು ಎರಡನ್ನ ಪರಿಗಣಿಸಬಹುದು. ಇಲ್ಲಿ ಚಂದ್ರಮಾನ ಕ್ಯಾಲೆಂಡರ್, ಈ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ವರ್ಷದ ದಿನಗಳ ಸಂಖ್ಯೆ 355 ದಿನಗಳು. ಹಾಗೆ ಸೌರಮಾನ ಕ್ಯಾಲೆಂಡರ್ ಪ್ರಕಾರ ವರ್ಷದ ದಿನಗಳ ಸಂಖ್ಯೆ 365. ಈ 355 ಮತ್ತು 365 ಇವುಗಳ ನಡುವೆ ಬರ್ತಕ್ಕಂಥ ದಿನಗಳು 360. ಅಂದ್ರೆ ಎರಡಕ್ಕೂ ಸರಾಸರಿಯನ್ನು ತೆಗೆದುಕೊಂಡಾಗ, ಸಂಯೋಜನೆ ಮಾಡಿದಾಗ 360 ಅನ್ನೋದನ್ನ ಪರಿಗಣಿಸಬಹುದು. ಈ ಒಂದು ಕಾರಣವನ್ನು ಕೂಡ ಅಲ್ಲಿ ಪರಿಗಣನೆ ಮಾಡಬಹುದು. ಹಾಗೆ ಮೂರನೇ ಕಾರಣ ಇದೆ. ಈ ಸುಮೇರಿಯನ್ನರು 60 ಆಧಾರ ಪದ್ಧತಿಯನ್ನ ಬಳಕೆ ಮಾಡ್ಕೋತಾ ಇದ್ರು. ಈ 60 ಆಧಾರ ಪದ್ಧತಿಯನ್ನ ಬಳಕೆ ಮಾಡಿಕೊಂಡು ಈ ವೃತ್ತವನ್ನ 60 ಭಾಗಗಳನ್ನಾಗಿ ವಿಭಾಗ ಮಾಡಿದಾಗ ಪೂರ್ಣವಾಗಿ 6 ಭಾಗಗಳಾಗಿ ವಿಭಾಗ ಆಯಿತು. ಆದ್ರಿಂದಲೂ ಕೂಡ ಇದನ್ನ ಪರಿಗಣನೆ ಮಾಡಬಹುದು. ಅಂದ್ರೆ ಈ 3 ಕಾರಣಗಳನ್ನ
ಗಮನಿಸಿ ಮಾಡಿರ್ಬೋದು. ಮತ್ತೊಂದು ಏನ್ ಹೇಳ್ಬೋದು ಅಂದ್ರೆ ಈ 360 ಡಿಗ್ರಿಗಳು ಸುಮಾರು 360 ಎನ್ನುವ ಸಂಖ್ಯೆ ಸುಮಾರು 24 ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗ ಆಗುತ್ತೆ. ಅಂದ್ರೆ ಬಹು ಸಂಖ್ಯೆಗಳಿಂದ 360 ಸಂಖ್ಯೆ ಭಾಗ ಆಗೋದ್ರಿಂದ ಈ 360ನ್ನೇ ವೃತ್ತದ ಒಳಕೋನಗಳ ಮೊತ್ತವನ್ನಾಗಿ ಪರಿಗಣನೆ ಮಾಡಿದ್ದಾರೆ. ಈ ಸುಮೇಲಿ ಎಲ್ಲರೂ ಇದನ್ನ 60ರ ಆಧಾರ ಪದ್ಧತಿಯನ್ನ ನಾವು ಗಮನಿಸಬಹುದು. ಆ ನೀಲ, ಇದಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆ ಇದೆ, ಅದನ್ನ ಮುಂದುವರಿಸ್ತೀಯಾ? ಇದಕ್ಕೆ ಸಂಬಂಧಿಸಿಪಟ್ಟಂತೆ ಅಂತರ್ಗತ ತರಗತಿಗೆ ಸಲಹೆಗಳು ಅಂದ್ರೆ ವಿಶೇಷ ಆಧಾರಿತವುಳ್ಳ ಮಕ್ಕಳಿಗೆ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನ ನಾವು ಕೋಣಗಳಿಗೆ ತಗೊಂಡೋಗ್ಬೋದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬೆಂಕಿ ಕಡ್ಡಿಗಳ ಚಟುವಟಿಕೆ. ಇದಂತೂ ತುಂಬಾ ಸುಲಭವಾಗಿರುತ್ತೆ. ಈ ಒಂದು ಚಟುವಟಿಕೆಯಲ್ಲಿ ನಾವು ಬೆಂಕಿ ಕಡ್ಡಿಗಳನ್ನು ಬಳಸಿ ವಿವಿಧ ರೀತಿಯಾದಂತಹ ಆಕೃತಿಗಳನ್ನ ಸೃಷ್ಟಿಸ್ಬೋದು. ಈ ಆಕೃತಿಗಳನ್ನ ಸೃಷ್ಟಿಸಿದ ನಂತರ ಮಕ್ಕಳಿಗೆ ಸ್ಪರ್ಶಾಧಾರಿತವಾಗಿ ಅದನ್ನು ಇದು ಯಾವ ರೀತಿಯಾದಂತಹ ಕೋನ ಉಂಟಾಗಿದೆ ಅನ್ನೋದನ್ನ ಕೂಡ ಅವರಿಗೆ ಅರಿವು ಮೂಡಿಸ್ಬೋದು. ಇಲ್ಲಿ ನೋಡೋದಾದ್ರೆ ಇಲ್ಲಿ ತ್ರಿಭುಜದ ಆಕಾರ ಇದೆ. ಇದನ್ನೇ ಬೇರೆ ರೀತಿಯಾದಂತಹ ವಿವಿಧ ಆಕೃತಿಗಳನ್ನ ಸೃಷ್ಟಿ ಮಾಡಿ ಮಕ್ಕಳಿಗೆ ಸ್ಪರ್ಶಾಧಾರಿತವಾಗಿ ಇದನ್ನ ತೋರಿಸ್ಕೊಡ್ಬೋದು. ಎರಡನೇದಾಗಿ ವಾಲ್ ಟ್ಯೂಬ್ ಹಾಕಿ ಕಡ್ಡಿಗಳನ್ನು ಬಳಸಿ ಮಾಡಬಹುದಾದ ಚಟುವಟಿಕೆ. ಇದೊಂದು ತುಂಬಾ ಸುಲಭವಾಗಿರುತ್ತೆ. ಈ ಸೈಕಲ್ ಶಾಪ್ ಅಲ್ಲೆಲ್ಲ ವಾಲ್ ಟ್ಯೂಬ್ ಸಿಗುತ್ತೆ. ಈ ವಾಲ್ ಟ್ಯೂಬ್ ನ ಮೂಲಕ ಕಡ್ಡಿಗಳನ್ನ ಸೇರಿಸಿ ವಿವಿಧ ರೀತಿಯಾದಂತಹ ಆಕೃತಿಗಳನ್ನ ಸೃಷ್ಟಿ ಮಾಡಿ ಅದನ್ನ ಮಕ್ಕಳಿಗೆ ಸ್ಪರ್ಶಾಧಾರಿತವಾಗಿ ನೋಡಿಸಿ ಅದನ್ನ ಅವರು ಗಮನಿಸಿ, ಅಂದ್ರೆ ಮಕ್ಕಳು ಅದನ್ನ ಗಮನಿಸಿ ಯಾವ ರೀತಿಯಾದಂತಹ ಕೋನ ಉಂಟಾಗಿದೆ ಅನ್ನೋದು ಪರಿಕಲ್ಪನೆ ಅವರಿಗೆ ಮೂಡ್ ಬರುತ್ತೆ. ಇದರಲ್ಲೂ ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಮೂರನೇದಾಗಿ ನೋಡೋದಾದ್ರೆ ಬೆರಳುಗಳ ಚಟುವಟಿಕೆ. ಈ ಚಟುವಟಿಕೆಯಲ್ಲಿ ಅವರದೇ ಆದಂತಹ ಬೆರಳುಗಳಿಂದ ವಿವಿಧ ಕೋನಗಳ ಪರಿಕಲ್ಪನೆನ ನಾವು ಅವರಿಗೆ ಹೇಳ್ಕೊಡ್ಬೋದು. ಒಂದು ಬೆರಳಿಂದ ಇನ್ನೊಂದು ಬೆರಳಿಗೆ ಉಂಟಾಗುವಂತಹ ಕೋನಗಳ ಬಗ್ಗೆ ನಾವು ಮಕ್ಕಳಿಗೆ ಅರಿವು ಮಾಡ್ಬೋದು. ಇದು ಅಂತರ್ಗತ ತರಗತಿಗೆ ಸಲಹೆಗಳಾದರೆ, ವಿದ್ಯಾರ್ಥಿಗಳಿಗೆ ಮಿಕ್ಕಿದಷ್ಟು ಯೋಜನಾ ಕಾರ್ಯಗಳು ಮತ್ತೆ ಬೇರೆ ರೀತಿಯಾದಂತಹ ಅಸೈನ್ಮೆಂಟ್ಸ್ಗಳು ಕೂಡ ಇಲ್ಲಿವೆ. ಮೊದಲನೇದಾಗಿ ನಾವು ನೋಡ್ತಿರೋಂಥದ್ದು ಜ್ಯಾಮಿತಿಯ ಕಲೆ. ಇದಂತೂ ಮಕ್ಕಳಿಗೆ ತುಂಬಾ ಆಕರ್ಷಕವಾಗಿರುತ್ತೆ, ಯಾಕಂದ್ರೆ ಕಲರ್ಸ್ ಅನ್ನ ಬಳಸಿ ಮಾಡುವಂತಹ ಆಕ್ಟಿವಿಟಿ ಇದು. ಈ ಆಕ್ಟಿವಿಟಿಯಲ್ಲಿ ಮಕ್ಕಳು ಸ್ಕೇಲ್ ಮತ್ತು ಕಲರ್ ಪೆನ್ಸಿಲ್ಸ್ನ ಬಳಸಿ ವಿವಿಧ ರೀತಿಯಾದಂತಹ ಫಸ್ಟ್ ಲೈನ್ಸ್ಗಳನ್ನ ಎಳ್ಕೋಬೇಕು ಯಾವುದೇ ಒಂದು ಆಕಾರದಲ್ಲಿ. ತದನಂತರ ತಾವು ಎಳೆದಿರುವಂತಹ ಬೇರೆ ಬೇರೆ ರೀತಿಯಾದಂತಹ ಆಕೃತಿಗಳಿಗೆ ವಿವಿಧ ರೀತಿಯಾದಂತಹ ಬಣ್ಣಗಳನ್ನ ಹಚ್ಚಿ ಈ ತರ ಒಂದು ಕ್ರಾಫ್ಟ್ನ ರೆಡಿ ಮಾಡಿಕೊಂಡು ಆಮೇಲೆ ಕೋನ ಮಾಪಕದ ಬಳಕೆಯೊಂದಿಗೆ ಒಂದೊಂದು ಆಕೃತಿಯಲ್ಲಿರುವಂತಹ ಮತ್ತೆ ಕಲರ್ಸ್ ಹೊಂದಿರುವಂತಹ ಆಕೃತಿಗಳಲ್ಲಿ ಚಿಕ್ಕ ಚಿಕ್ಕ ಆಕೃತಿಗಳಿಗೆ ಅವರು ಕೋನವನ್ನು ಪಟ್ಟಿ ಮಾಡ್ತಾ ಹೋಗ್ಬೋದು. ಮುಂದೆ ನೋಡೋದಾದ್ರೆ ವಾರ್ಲಿ ಕಲೆ. ಈ ವಾರ್ಲಿ ಕಲೆಯಲ್ಲಂತೂ ತುಂಬಾ ಅದ್ಭುತವಾಗಿ ಕೋನಗಳ ಬಳಕೆಯನ್ನ ನಾವು ಮಕ್ಕಳಿಗೆ ತೋರಿಸ್ಕೊಡ್ಬೋದು. ಇದರಿಂದ ಕಲೆಯ ಒಂದು ಇಂಟ್ರೊಡಕ್ಷನ್ ಕೂಡ ಆಗುತ್ತೆ ಮಕ್ಕಳಿಗೆ, ಮತ್ತೆ ಇದರ ಬಗ್ಗೆನೂ ಅವರು ಕಲ್ತ್ಕೊಂಡು ಕೂಡ ಅವರು ವಾರ್ಲಿ ಆರ್ಟ್ನ ಮುಂದುವರಿಸ್ಬೋದು. ಈ ಕಲೆಯಲ್ಲಿ ವಿವಿಧ ರೀತಿಯಾದಂತಹ ಮತ್ತೆ ಆಗಿರುವಂತಹ ಕೋನಗಳನ್ನ ಮಕ್ಕಳಿಗೆ ತೋರಿಸಿ ಅದನ್ನ ಕಂಡಿಡಿಯಕ್ಕೂ ಕೂಡ ಹೇಳ್ಬೋದು. ಇದು ಕೂಡ ಪ್ರಾಜೆಕ್ಟ್ ವರ್ಕ್ ಆಗಿ ಮಕ್ಕಳಿಗೆ ನಾವು ಕೊಡ್ಬೋದಂಥದ್ದು. ಹಾಗೆ ಇನ್ನೊಂದಷ್ಟು ಯೋಜನಾ ಸಲಹೆಗಳೇನು ಅಂತಂದ್ರೆ, ಮಕ್ಕಳಿಗೆ ಇಷ್ಟವಾಗಿರುವಂತಹ ಯಾವುದಾದರೂ ಒಂದು ಆಕೃತಿ ಅಂದ್ರೆ, ಅಥವಾ ಅದು ಅವರಿಗೆ ರೋಬೋಟ್ ಇಷ್ಟ ಆಗಿರ್ಬೋದು ಅಥವಾ ಮನೆ ಇಷ್ಟ ಆಗಿರ್ಬೋದು, ಯಾವುದೇ ಒಂದು ಆಕೃತಿಯನ್ನ ಅವರು ರೆಡಿ ಮಾಡ್ಕೊಂಡು ಅದನ್ನ ಡ್ರಾ ಮಾಡ್ಕೊಂಡು ಈ ಒಂದು ಪ್ರಾಜೆಕ್ಟ್ ಏನಿದೆ ಇದನ್ನ ಅವರು ರೇಖೆ ಅಂದ್ರೆ ಸ್ಟ್ರೇಟ್ ಲೈನ್ ಇಂದಾನೆ ಸೃಷ್ಟಿ ಮಾಡ್ಬೇಕು. ಯಾವುದೇ ಒಂದು ಆಕೃತಿನ ಅವರು ಮಾಡ್ಬೇಕಾದ್ರೆ ಈ ಪಿಕ್ಚರ್ನ ಮಾಡಾದ್ಮೇಲೆ ಅಥವಾ ಈ ಡ್ರಾಯಿಂಗ್ನ ಮಾಡಿದ್ಮೇಲೆ ಎರಡು ರೇಖೆಗಳ ನಡುವೆ ಉಂಟಾಗುವಂತಹ ಎಲ್ಲಾ ಕೋನಗಳನ್ನು ಅವರು ಪಟ್ಟಿ ಮಾಡ್ಬೋದು. ಇದರಿಂದ ಯಾವ್ಯಾವ ರೀತಿ ಕೋನಗಳು ಉಂಟಾಗುತ್ತೆ ಮತ್ತೆ ಎಲ್ಲಾ ರೀತಿಯಾದಂತಹ ಎಲ್ಲಾ ವಿಧವಾದ ಕೋನಗಳು ಅವರಿಗೆ ರಿಹರ್ಸಲ್ಸ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಆಕ್ಟಿವಿಟಿ ನೋಡೋದಾದ್ರೆ ಟೇಪಿನಿಂದ ಅಳೆಯುವುದು. ಈಗ ನಾವು ಪ್ರಾಜೆಕ್ಟ್ಗಳೆಲ್ಲ ನಾವು ನೋಡಿರ್ತೀವಿ, ಈ ಬಾರ್ಡರ್ಸ್ ಹಾಕೋದಿಕ್ಕೆ ವಿವಿಧ ಬಣ್ಣಗಳಿಂದ ತುಂಬಿದ ಟೇಪ್ಸ್ನ ಹಾಕ್ತೀವಿ. ಅದೇ ಟೇಪ್ನ ಬಳಕೆಯೊಂದಿಗೆ ಮತ್ತು ಕೋನಮಾಪಕದೊಂದಿಗೆ ಒಂದು A4 ಹಾಳೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಟೇಪ್ ಅನ್ನ ಅಂಟಿಸಿ ಇದೇ ರೀತಿ ಆ A4 ಹಾಳೆಯಲ್ಲಿ ಎಲ್ಲಾ ಒಂದು ಹಾಳೆಯು ಕಂಪ್ಲೀಟ್ ಆಗೋ ತರ ಬೇರೆ ಬೇರೆ ಆದಂತಹ ಲೈನ್ಸ್ಗಳನ್ನ ಎಳೆದು ಆ ಟೇಪ್ ಮೂಲಕ ಎರಡು ಟೇಪ್ಗಳ ನಡುವೆ ಉಂಟಾಗುವಂತಹ ಕೋನಗಳನ್ನ ಅವರು ಪಟ್ಟಿ ಮಾಡಬಹುದು. ಇದು ಕೂಡ ಒಂದು ಪ್ರಾಜೆಕ್ಟ್ ಆಗಿ ನಾವು ಮಕ್ಕಳಿಗೆ ಕೊಡ್ಬೋದು. ಅಸೈನ್ಮೆಂಟ್ ಅಂತ ನೋಡೋದಾದ್ರೆ
ಒಂದು ಅಕ್ಷರದಲ್ಲಿ ಅವರು ಇನ್ಶಿಯಲ್ ಆಗಿರ್ಬೋದು ಅಥವಾ ಅವ್ರದ್ದು ಸ್ಟಾರ್ಟಿಂಗ್ ಲೆಟರ್ ಆಗಿರ್ಬೋದು ಅವರಿಗೆ ಈ ತರ ರೀತಿಯಾದಂತಹ ಒಂದು ಕೋನಗಳ ಬಳಕೆಯನ್ನ ನಾವು ಅವರ ಲೆಟರ್ ಅನ್ನು ದೊಡ್ಡದಾಗಿ ಡ್ರಾ ಮಾಡಿ ಒಂದು ಎ ಫೋರ್ ಅಳೆಯಲ್ಲಿ ವಿವಿಧ ರೀತಿಯಂತ ಲೈನ್ಸ್ ಗಳನ್ನ ಎಳಿಸಿ ಅದನ್ನ ಬೇರೆ ಬೇರೆ ರೀತಿಯಾದಂತಹ ಕಲರ್ಸ್ ಅಥವಾ ಪ್ಯಾಟರ್ನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೂಡ ಮಾಡಿಸಿ ಅಲ್ಲೂ ಕೂಡ ಕೋನದ ಒಂದು ಅಳತೆಯನ್ನ ಅವರು ಕಂಡುಹಿಡಿಯೋ ಹಾಗೆ ಮಾಡ್ಬೋದು. ಇದನ್ನ ನಮ್ಮ ಶಿಕ್ಷಕರಿಗೆ ಅಸೈನ್ ಅಂದ್ರೆ ಅಸೆಸ್ ಮಾಡೋದಕ್ಕೂ ತುಂಬಾ ಉಪಯೋಗಕ್ಕೆ ಬರುತ್ತೆ. ಇನ್ನೊಂದು ಆಟ, ಆಟದ ಮೂಲಕ ಅಂದು ಕಲಿಯೋದಕ್ಕೆ ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ. ಅದರಲ್ಲಿ ಬಿಂಗೋ ಆಟ, ಇದರಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ಬಿಂಗೋಗಳನ್ನ ಆಡಿದೀವಿ, ಆದ್ರೆ ಅದು ನಂಬರ್ಸ್ ನ ಮೂಲಕ. ಆದ್ರೆ ನಾವು ಇಲ್ಲಿ ಕೋನಗಳನ್ನ ಬಳಕೆ ಮಾಡಿಕೊಂಡು ಬಿಂಗೋ ಆಟದಿಂದ ನಾವು ಅಸೆಸ್ ಮಾಡಬಹುದು. ಇಲ್ಲಿವರೆಗೂ ನಾವು ಈ ಒಂದು ವೆಬಿನಾರ್ ಸೆಷನ್ ನಲ್ಲಿ ಏನೇನೆಲ್ಲ ನೋಡಿದೀವಿ ಅನ್ನೋದನ್ನ ಒಂದು ಪುನರ್ಮನನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕೋನ ಹೇಗೆ ಉಂಟಾಗತ್ತೆ ಮತ್ತೆ ಸೂರ್ಯನ ಬೆಳಕು ಹೇಗೆ ಇದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ನಾವು ನೋಡಿದ್ವಿ. ಕೋನದ ರೆಪ್ರೆಸೆಂಟೇಷನ್ ಅದನ್ನ ಹೇಗೆ ಪ್ರತಿನಿಧಿಸುವುದು ಅಂತಾನು ನೋಡಿದ್ವಿ. ಹಾಗೆ ವಿವಿಧ ರೀತಿಯಾದಂತಹ ಕೋನಗಳನ್ನು ನಾವು ನೋಡ್ಕೊಂಡ್ವಿ. ಹಾಗೆ ಸಮಯಕ್ಕೂ ಮತ್ತು ಕೋನಕ್ಕೂ ಇರುವ ಸಂಬಂಧವನ್ನು ನೋಡ್ಕೊಂಡ್ವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕ ಕೋನ ಮತ್ತೆ ಪರಿಪೂರಕ ಕೋನಗಳಿಗೆ ಇರುವಂತಹ ಆಕ್ಟಿವಿಟಿನೂ ಕೂಡ ನೋಡಿದ್ವಿ. ಹಾಗೆ 360 ಡಿಗ್ರಿ ಇರುವುದು ಯಾಕೆ ಅನ್ನುವ ಕಾರಣಗಳನ್ನು ನಾವು ತಿಳ್ಕೊಂಡ್ವಿ. ಇದರ ಒಂದು ಪರಿಕಲ್ಪನೆ ನಕ್ಷೆನ ನಾವು ನೋಡೋಣ. ಮೊದಲನೇದಾಗಿ ಕೋನಗಳು ಅಂತ ತಗೊಂಡ್ರೆ ಕೋನದ ಪರಿಚಯ, ನಾ ಈಗ್ಲೇ ಹೇಳ್ದಂಗೆ ಅದರ ಪ್ರತಿನಿಧಿಸುವುದು ಮತ್ತು ಅಳೆಯುವುದು ಕೋನ ಮಾಪಕದ ಮೂಲಕ. ಹಾಗೆ ವಿಧಗಳನ್ನು ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಹಾಗೆ ಹೇಗೆ ಸಮಗೊಳಿಸುವುದು ಕೋನಗಳನ್ನು ಅಂತ ನೋಡೋದಾದ್ರೆ ಪೂರಕ ಕೋನ, ಪರಿಪೂರಕ ಕೋನ, ಪಾರ್ಶ್ವ ಕೋನ, ರೇಖೀಯ ಜೋಡಿ ಕೋನ, ಶೃಂಗಾಭಿಮುಖ ಕೋನ, ಇವು ಎಲ್ಲವುಗಳು ಕೋನಗಳಿಗೆ ಸಂಬಂಧಪಟ್ಟಿದ್ದಾಗೆ ಇರುತ್ತೆ. ಹಾಗೆ ರೇಖೆಗಳಿಗೆ ಸಂಬಂಧಿಸಿದಂತಂದ್ರೆ ಸಮಾನಾಂತರ ಕೋನಗಳು, ಛೇದಕ ಕೋನಗಳು. ಈ ಎಡಭಾಗದಲ್ಲಿ ಕಾಣಂತಹ ಕೆಲವು ಅಂಶಗಳು ಹೈಯರ್ ಸ್ಟಡೀಸ್ ಅಲ್ಲೂ ಕೂಡ ನಮ್ಗೆ ಬರುತ್ತೆ. ಈಗ ನಾನು ದಾತ್ರಿ ಮೇಡಮ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತೀನಿ ಕಂಟಿನ್ಯೂ ಮಾಡಿ. ತುಂಬಾ ಧನ್ಯವಾದ ಈ ದಿನದ ರಿಸೋರ್ಸ್ ಪರ್ಸನ್ಸ್ ಪ್ರಿಯದರ್ಶಿನಿ ಮೇಡಮ್, ಶ್ರೀನಿವಾಸ್ ಸರ್, ಶ್ರೀದೇವಿ ಅವರು, ಶರಣ್ ದೊಡ್ಮನಿ ಅವರು ತುಂಬಾ ಚೆನ್ನಾಗಿ ಕೋನ್ಗಳ ಬಗ್ಗೆ ತಿಳಿಸ್ಕೊಟ್ರು ನಮ್ಗೆ. ತುಂಬಾ ಧನ್ಯವಾದ. ಹಾಗೇನೆ ನಮ್ಮ ಎಲ್ಲಾ ಪ್ರೀತಿಯ ಶಿಕ್ಷಕ ಸ್ನೇಹಿತರಿಗೂ ತುಂಬಾ ಧನ್ಯವಾದ ನಿಮ್ಮ ಆಕ್ಟಿವ್ ಪಾರ್ಟಿಸಿಪೇಷನ್ಗೆ. ಏನೇ ಪ್ರಶ್ನೆಗಳು ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಕಳಿಸ್ಬೋದು. ಇಲ್ದೇ ಇದ್ರೆ ಸಹ, ಹೀಗೆ ಇಲ್ದೇ ಇದ್ರು ನಂತರ ಆದ್ರೂ ಪರವಾಗಿಲ್ಲ, ನೀವು ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕಳಿಸಿ ಡಿಸ್ಕಷನ್ ನ ಮುಂದೆ ಹೊರಿಸ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಈ ದಿನದ ವೆಬಿನಾರ್ ನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.